The class ಸ್ನೇಹಿತರೆ okay, welcome the class. ಇವತ್ತು ನನ್ನ ಹೆಸರು ಕುಮಾರ್ ಚೌಹಾಣ್ ಅಂತ, ನಾನು ಅನ್ಅಕಾಡೆಮಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತು ನಾವು ಮತ್ತೆ ಒಬ್ಬ ಟಾಪರ್ಸ್ ಜೊತೆ ಬಂದಿದ್ದೀವಿ. ಸೊ ಅವರ ಹೆಸರು ಏನಪ್ಪ ಅಂದ್ರ ರೇವಣ ಸಿದ್ದಪ್ಪ ಸರ್. ಓಕೆ, ಅವರ ಹೆಸರು ರೇವಣ ಸಿದ್ದಪ್ಪ ಸರ್ ಅಂದೆ. ಸೊ ಅವರು ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲೇ ಅವರು ಜಾಯಿನ್ ಆಗ್ತಾರೆ ನಮ್ಮ ಕ್ಲಾಸಸ್ಗೆ. ನಿಮ್ಮ ಏನೇನ್ ಸಂದೇಹಗಳದಾವು ಎಲ್ಲವನ್ನೂ ಒಂದ್ ಕಡೆ ಪಾಯಿಂಟ್ ಮಾಡ್ಕೊಡ್ರಿ, ಅವ್ರನ್ನೆಲ್ಲವನ್ನ ಸೊ ನೀಟಾಗಿ ನೀವು ಬಂದ್ರೆ ಕೇಳ್ತಾ ಬನ್ನಿ, ಅಲ್ವಾ? ಸೊ ಈ ರೇವಣ ಸಿದ್ದಪ್ಪ ಸರ್ ಅವ್ರ ಏನಪ್ಪ ಅಂದ್ರ ಸೊ ಇವರು PSI ಸಿವಿಲ್ ಅಲ್ಲಿ 200 ಪೋಸ್ಟ್ ನೋಟಿಫಿಕೇಶನ್ ಆಗಿತ್ತಲ್ಲ, ಅದರಲ್ಲಿ ಏನಪ್ಪಾ ಅಂದ್ರ ಸೊ HK ಅಲ್ಲಿ ಇವರು 74th ರ್ಯಾಂಕ್ ಬಂದಿದ್ದಾರೆ. ಸೊ ನಾನ್ HK ಅಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ನೇಹಿತರೆ ಸಾರಿ HK ಅಲ್ಲಿ 4th ರ್ಯಾಂಕ್ ಬಂದಿದ್ದಾರೆ, ನಾನ್ HK ಅಲ್ಲಿ 74th ರ್ಯಾಂಕ್ ಬಂದಿದ್ದಾರೆ, ಹೌದಲ್ಲ? ಸೊ ಹಾಗಾಗಿ ಇವರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಆದ್ಮೇಲೆ ನಿಮ್ಮ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಅವರು ನೀಡುವ ಸಲಹೆಗಳು ತುಂಬಾ ಉಪಯುಕ್ತವಾಗಿರುತ್ತವೆ. ಹಾಗಾಗಿ ಸೊ ಆದಷ್ಟು ಏನಪ್ಪಾ ಅಂದ್ರೆ ನಾಲೆಜಬಲ್ ಪರ್ಸನ್ಸ್ ಬಂದಾಗ ಅವರಿಂದ ಜಾಸ್ತಿ ನಾಲೆಜ್ ನ ತಗೊಳಕ್ ಟ್ರೈ ಮಾಡಿ, ಪ್ರಶ್ನೆಗಳನ್ನ ಕೇಳಿ, ನಿಮ್ಮ ಏನೇನು ಸಂದೇಹಗಳು ಅವನ್ನೆಲ್ಲ ಕೇಳಿ, ಅಲ್ವಾ? ಯಾರ್ಯಾರಿಗೋ ಎಲ್ಲೂ ಮೀಟ್ ಆಗ್ತಿರ್ತೀರ, ಅವ್ರಿಗೆಲ್ಲ ಕೇಳ್ತಿರ್ತೀರ. ಸಣ್ಣ ಪುಟ್ಟ ಡೌಟ್ಸ್ ಗಳು, ಯಾವ ಬುಕ್ ಓದ್ಬೇಕು ಯಾವ ಬುಕ್ ಓದ್ಬೇಕು ಅನ್ನೋದನ್ನ ನಾವೆಲ್ಲ ಅದನ್ನೆಲ್ಲ ಕ್ಲಾಸಸ್ ಅಲ್ಲಿ ಹೇಳಿರ್ತೀವಿ, ಅದಲ್ಲ? ಆದ್ರೂ ಕೂಡ ನೀವು ಕೇಳ್ತೀರ, ಕೇಳಿ, ನೋ ಪ್ರಾಬ್ಲಮ್, ಅದಲ್ವೇ? ಸೊ ನಿಮ್ಗೆ ಏನೇ ಸಂದೇಹಗಳಿದ್ರು ಕೂಡ ಸೊ ಅವ್ರನ್ನೆಲ್ಲ ಕೇಳಿ. ಎಸ್ ಸರ್, ಅವರ್ ಬ್ರದರ್ ಒಬ್ರು ಫಸ್ಟ್ HK ರ್ಯಾಂಕ್. ಓ ಎಸ್ ಎಸ್ ರಾಜ್ಕುಮಾರ್ ಸರ್. ಓಕೆ ಸೊ ಅವರು ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲೇ ಸೊ ಜಾಯಿನ್ ಆಗ್ತಾರೆ. ರೇವಣ ಸಿದ್ದಪ್ಪ ಸರ್ ಅವರು ಕೂಡ ಏನಂದ್ರೆ ಸ್ವಲ್ಪ ಹೊತ್ತರಲ್ಲೇ ಅವರು ಜಾಯಿನ್ ಆಗ್ತಾರೆ. ಓಕೆ ಸೊ ಹಾಗಾಗಿ ಸ್ನೇಹಿತರೆ, ಆಮೇಲೆ ಡೈಲಿ ಇರ್ತದ, ಆಲ್ಮೋಸ್ಟ್ ಡೈಲಿ ಏನಪ್ಪಾ ಅಂದ್ರ ಒಬ್ಬ ಟಾಪರ್ ಜೊತೆಗೆ ಮಾತಾಡ್ತಾ ಹೋಗ್ತೀವಿ. ಬುಕ್ಸ್ ಹೇಳ್ತೀನಿ, ನಾನೇ ಹೇಳ್ತೀನಿ, ಬೇಕಾದ್ರೆ ನೀವು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. IAS ಇಂದ ಹಿಡಿದು PC ವರೆಗೆ ಯಾವ ಯಾವ ಪುಸ್ತಕಗಳು ಓದ್ಬೇಕು, ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ನೀವು ನನಗೆ ಕೇಳಿ, ನಾನು ಹೇಳ್ತೀನಿ. ಓಕೆ, ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ ಸೊ ಯಾವ ನಿಮಗೆ ಡಿಫಿಕಲ್ಟ್ ಅನ್ಸತ್ತೋ ಅದನ್ನ ಕೇಳಿ ಟಾಪರ್ಸ್ಗೆ. ಟಾಪರ್ ಜೊತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ ಎಸ್, ನಾನು ಸಿದ್ದು ಫ್ರೆಂಡ್ ಅಂತವ್ರೆ. ಎಸ್ ಓಕೆ ಸರ್, ಥ್ಯಾಂಕ್ ಯು. ಎಸ್ ಒಂದ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅವರು. ಸ್ನೇಹಿತರೆ, ನಾನು ಅನ್ಅಕಾಡೆಮಿಲಿ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಇಂಡಿಯನ್ ಪಾಲಿಟಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ನನ್ನ ಕ್ಲಾಸಸ್ನ ಸೊ ಕೇಳಿ, ಹೌದಲ್ವಾ? ಸೊ ನನ್ನ ರೆಫರಲ್ ಕೋಡ್ ಬಂದ್ಬಿಟ್ಟು CHAVHAN ಅಂತ ಏನಪ್ಪಾ ಅಂದ್ರ ಇದು ನನ್ನ ರೆಫರಲ್ ಕೋಡ್. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡೋದ್ರ ಮೂಲಕ ನೀವು ಪ್ಲಸ್ ಕೋರ್ಸ್ಗೆ ಜಾಯಿನ್ ಆಗಬಹುದು. ಸೊ ಸ್ನೇಹಿತರೆ, ನಮ್ಮಲ್ಲಿ ಏನಪ್ಪಾ ಅಂದ್ರ ನಾನು ಎವ್ರಿ ಡೇ ಪ್ಲಸ್ ಕ್ಲಾಸಸ್ ನ ತಗೋತಾ ಇದ್ದೀನಿ. ಮಾರ್ನಿಂಗ್ 8 ರಿಂದ 9, 9:30 ರಿಂದ 10:30, ಆಮೇಲೆ 11 ರಿಂದ 12. ಸೊ ಇಷ್ಟು ಏನಪ್ಪಾ ಅಂದ್ರೆ ನನ್ನ ಪ್ಲಸ್ ಕ್ಲಾಸಸ್ ಇರ್ತವೆ. ಸೊ ಪ್ಲಸ್ ಕ್ಲಾಸಸ್ ಕೂಡ ನೀವು ನೋಡ್ಬೋದು. ಓಕೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಸೊ ಸ್ಪೆಷಲ್ ಕ್ಲಾಸಸ್ ಕೂಡ ಇರ್ತದೆ. ಸೊ ಈಗ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಟಾಪರ್ಸ್ ಜೊತೆಗೆ ನಾವು ಸೆಷನ್ಸ್ ತಗೋತಾ ಹೋಗ್ತೀವಿ. ಸೊ ಯಾವ್ಯಾವ ಟಾಪರ್ಸ್ ಇದ್ದಾರ ಅವ್ರ ಜೊತೆ ಸೆಷನ್ ತಗೋತಾ ಹೋಗ್ತೀವಿ. ಎವ್ರಿ ಡೇ ಒಬ್ಬೊಬ್ಬ ಟಾಪರ್ಸ್ ಗಳನ್ನ ಕರ್ಕೊಂಡ್ಬಂದು ಏನಪ್ಪಾ ಅಂದ್ರೆ ಸೊ ನಿಮ್ಮೊಂದಿಗೆ ಸೊ ಬಿಡ್ತಾ ಇದೀವಿ. ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ಅವರೊಂದಿಗೆ ಕ್ಲಾರಿಫಿಕೇಶನ್ ಮಾಡಿ. ಓಕೆ, ಇನ್ನೊಂದು ನಿಮಿಷ ಸೊ ನಮ್ಮ ಟಾಪರ್ಸ್ ಬರ್ತಾರೆ, ಹೌದಲ್ವಾ? ಅಲ್ಲಿವರೆಗೂ ನಾವು ಅನ್ಅಕಾಡೆಮಿ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅನ್ಅಕಾಡೆಮಿ ಏನಪ್ಪಾ ಅಂದ್ರೆ ಇಂಡಿಯಾದ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಸೊ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಟಾಪ್ ಎಜುಕೇಟರ್ಸ್ ಗಳು ನಿಮಗೆ ಅನ್ಅಕಾಡೆಮಿ ಕ್ಲಾಸಸ್ ನ ಮಾಡ್ತಿರ್ತಾರೆ. ಓಕೆ ಸೊ ಎಲ್ಲ ಟಾಪ್ ಎಜುಕೇಟರ್ಸ್ ಗಳು ಕ್ಲಾಸ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಅನ್ಅಕಾಡೆಮಿ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲಾಸಸ್ ನ ಕೇಳಬಹುದು. ಸೊ ಎಲ್ಲಾ ಕೋರ್ಸಸ್ ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರ್ತದ. ಅದೇ ರೀತಿ ಟಾಪ್ ಎಜುಕೇಟರ್ಸ್ ಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತಾರೆ. ಒಂದೇ ವೇದಿಕೆಯಲ್ಲಿ ಟಾಪ್ ಎಜುಕೇಟರ್ಸ್ ಗಳು ಕೂಡ ಸಿಗ್ತಾ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಎಲ್ಲಾ ಸಿಲೆಬಸ್ ಗಳನ್ನ ಕವರ್ ಮಾಡಿ ಕೊಡ್ಲಾಗ್ತದ. ಓಕೆ, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತದೆ ನಿಮಗೆ. ಓಕೆ ಸೊ ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ಲಾಗ್ತದ. ಓಕೆ ಸೊ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿಸ್ಲಾಗ್ತದ ಸ್ನೇಹಿತರೆ. ಅದೇ ರೀತಿಯಾಗಿ ಗೈಡೆನ್ಸ್ ಕೂಡ ಇರ್ತದ. ಸೊ ಲೈವ್ ಟೆಸ್ಟ್ ಸೀರೀಸ್ ಕೂಡ ಏನಪ್ಪಾ ಅಂದ್ರೆ ನಾವು ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ನೀವು ಏನಪ್ಪಾ ಅಂದ್ರೆ ನನ್ನ ರೆಫರಲ್ ಕೋಡ್ CHAVHAN ಅಂತ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವೆಲ್ಲಾ ಕ್ಲಾಸಸ್ ಗಳನ್ನು ಕೂಡ ನೀವು ನೋಡಬಹುದು, ಹೌದಾ? ಸೊ ನನ್ನ ರೆಫರಲ್ ಕೋಡ್ ಇಲ್ಲಿ CHAVHAN ಏನಪ್ಪಾ ಅಂದ್ರೆ ನನ್ನ ರೆಫರಲ್ ಕೋಡ್. ನೀವು 6 ಮಂತ್ಸ್ ಕೋರ್ಸ್ಗೆ ಜಾಯಿನ್ ಆದ್ರೆ 1780 ರೂಪಾಯಿ ಫೀಸ್ ತುಂಬಬೇಕು. ಸೊ ನೀವು 12 ಮಂತ್ ಕೋರ್ಸ್ಗೆ ಜಾಯಿನ್ ಆದ್ರೆ 780 ರೂಪೀಸ್ ಪರ್ ಮಂತ್ ಅಂತ ಫೀಸ್ ತುಂಬಬೇಕು. ನೀವು 24 ಮಂತ್ ಕೋರ್ಸ್ಗೆ ಜಾಯಿನ್ ಆದ್ರೆ ಸೊ 570 ರೂಪೀಸ್ ಏನಪ್ಪಾ ಅಂದ್ರೆ ನಿಮಗೆ ಪರ್ ಮಂತ್ ಫೀಸ್ ಇರ್ತದೆ ಸ್ನೇಹಿತರೆ. ಓಕೆ ಸೊ ಇಲ್ಲಿ ಗೆಟ್ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ನೀವು 6 ತಿಂಗಳು ತಗೊಂಡ್ರೋ ಅಥವಾ 1 ವರ್ಷ ತಗೊಂಡ್ರೋ ಅಥವಾ 2 ವರ್ಷ ತಗೊಂಡ್ರೋ ತಗೊಂಡ್ಬಿಟ್ಟು ಇಲ್ಲಿ ರೆಫರಲ್ ಕೋಡ್ ಬಂದ್ಬಿಟ್ಟು CHAVHAN ಅಂತ ನೀವು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಸೋ ನೆಕ್ಸ್ಟ್ ಪ್ರೊಸೀಡ್ ಟು ಅನ್ ಬಿಟ್ರೆ ಸೋ ಇಲ್ಲಿ ಏನಪ್ಪ ಅಂದ್ರೆ ನಿಮಗೆ 10% ಡಿಸ್ಕೌಂಟ್ ಆಗ್ತದೆ ಸೋ 6 ಮಂತ್ಸ್ 12 ಮಂತ್ಸ್ 24 ಮಂತ್ಸ್ ಗೆ ಡಿಸ್ಕೌಂಟ್ ಆಗಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗ್ತಲ್ಲ ಇಲ್ಲಿ ಪ್ರೊಸೀಡ್ ಟು ಪೇ ಅನ್ಬೇಕು ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಿರೋ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರೋ ಅದನ್ನೆಲ್ಲ ಮಾಡಬೇಕು ತದನಂತರ EMI ಮಾಡ್ತಿರ ಅಂದ್ರೆ ಸೋ ಯಾವುದು ಮಾಡಲ್ಲ ಸರ್ ನಾವು EMI ಮಾಡ್ತಿದ್ರೆ EMI ಮೂಲಕವೂ ಕೂಡ ಮಾಡಬಹುದು ಸೋ EMI ಮಾಡುವಾಗ ಇಲ್ಲಿ HDFC ಬ್ಯಾಂಕ್ ಬಜಾಜ್ ಫೈನಾನ್ಸ್ ICICI ಬ್ಯಾಂಕ್ ಅಂತ ಇರ್ತದ ಅದರ ಮೂಲಕವೂ ಕೂಡ ಏನಪ್ಪ ಅಂದ್ರೆ ನೀವು ಮಾಡಬಹುದು ಓಕೆ ಸ್ನೇಹಿತರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನೀವು ಒಬ್ಬ ಎಜುಕೇಟರ್ಸ್ ಕ್ಲಾಸಸ್ ತಗೊಂಡ್ರೆ ಸೋ ಏನಪ್ಪ ಅಂದ್ರೆ ನಿಮಗೆ ಸೋ 30+ ಸೆಷನ್ಸ್ ಗಳನ್ನು ಕೇಳಬಹುದು ಸ್ನೇಹಿತರೆ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕ್ಲಾಸಸ್ ಇರ್ತದ ಸೋ ಟಾಪ್ ಎಜುಕೇಟರ್ಸ್ ಗಳು ಎಲ್ಲ ಕ್ಲಾಸಸ್ ಮಾಡ್ತಾರೆ Every month ಏನಪ್ಪ ಅಂದ್ರೆ ಹೊಸ ಕೋರ್ಸಸ್ ಗಳು ಕೂಡ ಏನಪ್ಪ ಅಂದ್ರೆ ಲಾಂಚ್ ಆಗ್ತಾ ಇರ್ತವೆ ಓಕೆ ಎಸ್ ಟಾಪರ್ಸ್ ಬರ್ತಾರೆ 1 ನಿಮಿಷ 12 ನಿಮಿಷ ಟಾಪರ್ಸ್ ಬರ್ತಾರೆ ಓಕೆ ನಿಮಗೆ ಏನಾದರೂ ಸಂದೇಹಗಳು ಇದ್ರೆ ಕೇಳಿ ಯಾವುದಾದರೂ ಸಂದೇಹಗಳು ಏನಾದರೂ ಇದ್ರೆ ಸೋ ನೀವು ನನ್ನನ್ನು ಕೇಳಿ ಓಕೆ ಕೆಲವೊಂದು ಸಲ ಏನಪ್ಪ ಅಂದ್ರೆ ಕನೆಕ್ಟ್ ಆಗ್ತಾ ಇರೋದಿಲ್ಲ ನೆಟ್ ಏನಪ್ಪ ಅಂದ್ರೆ ಕನೆಕ್ಟ್ ಆಗ್ತಾ ಇರೋದಿಲ್ಲ ಅಲ್ವಾ ಸೋ ಲಿಂಕ್ ಓಪನ್ ಆಗ್ತಾ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ ಬರ್ತಾರೆ ಓಕೆ 1 ನಿಮಿಷ ಒಂದು 2 ನಿಮಿಷ ಒಂದ 2 ನಿಮಿಷ ಲಿಂಕ್ ಆಗುತ್ತೆ PCPSI ಗೆ ಬುಕ್ ಹೇಳಿ ಸರ್ please sure ಸರ್ ಬರೋರು ನಾನು ಪುಸ್ತಕಗಳನ್ನು ಹೇಳ್ತಾ ಹೋಗ್ತೀನಿ ಸೋ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ವಾ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಗೆ ಸೋ ಪುಸ್ತಕಗಳನ್ನು ಹೇಳ್ತಾ ಹೋಗ್ತೀನಿ ಸರ್ ಬರೋವರೆಗೂ ಓಕೆ ಅವರು ಕೂಡ ಹೇಳ್ತಾರೆ ಅದನ್ನು ಕೂಡ ಫಾಲೋ ಮಾಡಿ ಓಕೆ ಎಸ್ ಕನ್ನಡನೇ ಹೇಳ್ತೀನಿ ಸೋ ಫಸ್ಟ್ ನಾವು ಕಾಮನ್ ಆಗಿ GS ಗೆ ನೋಡ್ತಾ ಹೋಗೋಣ ಓಕೆ ಸೋ GS ಪೇಪರ್ಸ್ ಗೆ ಏನಪ್ಪ ಅಂದ್ರೆ ನಾವು ನೋಡ್ತಾ ಹೋಗೋಣ ಸೋ GS ಪೇಪರ್ಸ್ ಗೆ ಅಂದಾಗ ನೀವು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಫಸ್ಟ್ ನೀವು ಏನು ಮಾಡಬೇಕು ಸೋ 6th ಸ್ಟ್ಯಾಂಡರ್ಡ್ ಇಂದ ಓಕೆ ನೀವು 6th ಸ್ಟ್ಯಾಂಡರ್ಡ್ ಇಂದ ಸೋ 12th ಸ್ಟ್ಯಾಂಡರ್ಡ್ ವರೆಗೂ 6th ಸ್ಟ್ಯಾಂಡರ್ಡ್ ಇಂದ ಏನಪ್ಪ ಅಂದ್ರೆ ನೀವು 12th ಸ್ಟ್ಯಾಂಡರ್ಡ್ ವರೆಗೂ ಸ್ನೇಹಿತರೆ ಸೋ ಗವರ್ನಮೆಂಟ್ ಬುಕ್ಸ್ ಗಳನ್ನು ಓದಬೇಕು ಹೌದಾ ಸೋ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ಸ್ ಬುಕ್ಸ್ ಅವೆಲ್ಲ ಓಕೆ ಫ್ಯಾಕ್ಟ್ಸ್ ಗಳು ನಿಮಗೆ ಸಿಗ್ತಾ ಹೋಗ್ತವೆ ಸರ್ ಹಾಗಾದ್ರೆ ನೆಕ್ಸ್ಟ್ ಬುಕ್ ಯಾವ ಓದಬೇಕು ಸರ್ ಸ್ನೇಹಿತರೆ ಭಾರತ ಸಂವಿಧಾನ IC ಗೆ ಏನಪ್ಪ ಅಂದ್ರೆ ನೀವು PSI ನ ಸರ್ ನನ್ನ ಟಾರ್ಗೆಟ್ ಇದೆ ಅಂದ್ರೆ ನೀವು KM ಸುರೇಶ್ ಸರ್ ಬುಕ್ಸ್ ನ ಓದಿ KM ಸುರೇಶ್ ಓಕೆ ಸೋ KM ಸುರೇಶ್ ಸರ್ ಬುಕ್ ನ ಓದಿ ಯಾಕಂದ್ರೆ ನಾನು PSI ನ ಟಾರ್ಗೆಟ್ ಇದೆ ಸರ್ ಅಂದಾಗ ಅಲ್ಲಿ ಏನಾಗ್ತದ ಎಸ್ ಸುರೇಶ್ ಶಾಣಕ್ಯನವರೇ ಊಟ ಮಾಡಬೇಕು ಸೋ ಟಾಪರ್ಸ್ ಜೊತೆಗೆ ನಾವು ಇವತ್ತು ಸಂವಾದವನ್ನು ನಡೆಸ್ತಾ ಇದೀವಿ ಹಾಗಾಗಿ ಸೋ ಟಾಪರ್ಸ್ ಜೊತೆಗೆ ಸಂವಾದವನ್ನು ಮುಗಿಸಿಬಿಟ್ಟು ಆಮೇಲೆ ಊಟವನ್ನು ಮಾಡೋಣ ಯಾಕಂದ್ರೆ ಮೊದಲು ಜ್ಞಾನದ ಹಸಿವು ವಿದ್ಯಾರ್ಥಿಗಳಿಗೆ ಇರುವ ಜ್ಞಾನದ ಹಸಿವನ್ನ ಸೋ ನೀಗಿಸಿಬಿಡೋಣ ಆಮೇಲೆ ನಮ್ಮ ಹೊಟ್ಟೆ ಹಸಿವನ್ನ ನಾವು ತುಂಬಿಕೊಳ್ಳೋಣ ಓಕೆ ಸೋ KM ಸುರೇಶ್ ಓದಿ PSI ನ ಟಾರ್ಗೆಟ್ ಇದೆ ಸರ್ ನಂದು ಅಂದ್ರೆ PSI PC ಟಾರ್ಗೆಟ್ ಇದೆ ಅಂದ್ರೆ KM ಸುರೇಶ್ ಓದಿ ಇಲ್ಲ ಸರ್ KAS ಕೂಡ ಇದೆ ಗ್ರೂಪ್ C FDA SD ಗೂ ಕೂಡ ಹೆಲ್ಪ್ ಆಗಬೇಕು ಅಂದ್ರೆ ಸ್ನೇಹಿತರೆ ಗಂಗಾಧರ್ ಸರ್ ಬುಕ್ ನ ಓದಿ ಅದಲ್ವಾ ಸೋ ಗಂಗಾಧರ್ ಸರ್ ಬುಕ್ ಓದಿ ಓಕೆ ಎಸ್ ಗಂಗಾಧರ್ ಸರ್ ಬುಕ್ ಓದಿ ಪೊಲಿಟಿಗೆ ಬಂದಾಗ ಸೋ ನಾವು ಸರ್ ಹಾಗಾದ್ರೆ ಮತ್ತೆ ಸರ್ ನೆಕ್ಸ್ಟ್ ನಾವು ಜಿಯೋಗ್ರಫಿ ಓದಬೇಕು ಅಂದ್ರೆ ಸ್ನೇಹಿತರೆ ಕೇಳಿ ಜಿಯೋಗ್ರಫಿ ಅಂದಾಗ ಇಲ್ಲಿ ನಾವು ಎಲ್ಲರೂ ರಂಗನಾಥ್ ಸರ್ ಬುಕ್ ಓದು ಅಂತಾರೆ ಬಟ್ ನಂದೊಂದು ಸಜೆಸ್ಟ್ ಏನಪ್ಪ ಅಂದ್ರೆ ಸೋ ಜಿಯೋಗ್ರಫಿ ಅಂದಾಗ ಸ್ನೇಹಿತರೆ ನೀವು ಓದಬೇಕಾಗಿದ್ದು ಬೆಸ್ಟ್ ಬುಕ್ಸ್ ಯಾವ್ದಪ್ಪ ಅಂದ್ರೆ ಸೋ ಒಂದೆರಡು ಬುಕ್ಸ್ ಇದಾವೆ ಅದನ್ನ ಹೇಳ್ತಾ ಹೋಗ್ತೀನಿ ಸೋ ಬಡಿಮೇಯ ಸರ್ ಅಂತ ಒಂದು ಬುಕ್ಸ್ ಬರ್ತಾರೆ ಅದನ್ನಾದ್ರೂ ಓದಿ ಅಥವಾ KM ಸುರೇಶ್ ಸರ್ ಬುಕ್ ಬರ್ತಾರೆ ಅದನ್ನಾದ್ರೂ ಓದಿ ಯಾವ್ದಾದ್ರು ಒಂದನ್ನು ಓದಿ ಸೋ 6 to 12 ವರೆಗೂ ನಿಮಗೆ ಕವರ್ ಆಗಿರುತ್ತೆ ಅದು ಅಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲ ಅದೊಂದು ಬುಕ್ಸ್ ನ ಜೋ ಗ್ರೂಪ್ ಅಲ್ಲಿ ನೀವೇನಪ್ಪ ಅಂದ್ರೆ ಓದಿ ಓಕೆ ಸರ್ ಹಾಗಾದ್ರೆ ಹಿಸ್ಟ್ರಿ ಅಂತಂದಾಗ PSI ಗೆ ಬಂದಾಗ ನೋಡಿ ಪೊಲಿಟಿಗೆ KM ಸುರೇಶ್ ಓದಿ ಹೌದಾ ಸೋ ಜಿಯೋಗ್ರಫಿಗೆ ಬಂದಾಗ ಸೋ ಏನಪ್ಪ ಅಂದ್ರೆ ಸೋ ಬಡೇಮಿಯಾ ಹೌದಾ ಸೋ ದೆನ್ ನೆಕ್ಸ್ಟ್ ಹಿಸ್ಟ್ರಿಗೆ ಸರ್ ಅಂದಾಗ ಸ್ನೇಹಿತರೆ ಇಲ್ಲಿ ಹಿಸ್ಟ್ರಿಗೆ ಅಂತಂದಾಗ ನಾವು PSI ನ ಟಾರ್ಗೆಟ್ ಮಾಡಿದೀವಿ ಸರ್ ಅಂದಾಗ ಸೋ ನೀವೇನಪ್ಪ ಅಂದ್ರೆ ಸೋಮು ದುಂಡಿಗೇರಿ ಸರ್ ಬುಕ್ ನೋಡಿ ಸೋಮು ದುಂಡಿಗೇರಿ ಅಥವಾ ಸೋ ಮಂಜುನಾಥ್ ಸರ್ ಅಂತ ಒಂದು ಬುಕ್ಸ್ ಬರ್ತಾರೆ ಅದನ್ನು ಬುಕ್ಸ್ ನ ಓದಿ ದೆನ್ ನೆಕ್ಸ್ಟ್ ಸೋ 6 to 12 ವರೆಗೂ ಕೂಡ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಗಳು ಕವರ್ ಆಗ್ತಾ ಹೋಗ್ತವೆ So economy andaga ಸ್ನೇಹಿತರೆ ಮೊದಲು economy ಏನಪ್ಪ ಅಂದ್ರೆ ಕಾಮನ್ ಆಗಿ ನಮಗೆ GK ಲಿ ಕವರ್ ಆಗಿಬಿಡ್ತಿತ್ತು ಬಟ್ ಇವಾಗ ಏನಾಗಿದೆಪ್ಪ ಅಂದ್ರೆ economy ಸ್ವಲ್ಪ depth ಗೆ questions ಕೇಳ್ತಾ ಇರೋದ್ರಿಂದ ಸ್ವಲ್ಪ ಗರಣಿ ಕೃಷ್ಣಮೂರ್ತಿ ಸರ್ ಪುಸ್ತಕವನ್ನು ಓದಿದ್ರೆ ಇಸ್ ಒಳ್ಳೆಯದು ಬೆಟರ್ ಏನಪ್ಪ ಅಂತ ನನ್ನ ಅಭಿಪ್ರಾಯ ಆಮೇಲೆ ಸೋ ಒಂದು ವರ್ಷದ ಆಲ್ಮೋಸ್ಟ್ 8 ತಿಂಗಳು ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನು ಓದಿ GK ಟುಡೇ ಆದ್ರೂ ಓದಿ ಇಲ್ಲ ಯಾವುದಾದರೂ ಒಂದು ಮ್ಯಾಗಜಿನ್ ಓದ್ಕೊಳ್ಳಿ ಅದಲ್ಲ ಸೋ ನಿನ್ನೆ ನಮ್ಮ ಟಾಪರ್ಸ್ ಗಳು ಕೂಡ ನಿಮಗೆ ನಮ್ಮ ಟಾಪರ್ಸ್ PSI ಅವರು ನಿಮಗೆ books ಗಳನ್ನು ಯಾವುದು ಓದಬೇಕು ಅಂತ ಹೇಳಿದಾರೆ ಅದಲ್ಲ ಸೋ ಈಗ ಬರ್ತಾರೆ ಇನ್ನೊಂದು 2 ನಿಮಿಷ ಸ್ವಲ್ಪ ಲಿಂಕ್ ಇದಾಗ್ತಾ ಇಲ್ಲ ಅದು ಲಿಂಕ್ ಏನೋ ವರ್ಕ್ ಆಗ್ತಾ ಇಲ್ಲ ಅಂತೆ ಸೋ ಅವರು ಬಂದ ತಕ್ಷಣನೇ ಅವರು ಕೂಡ ನಿಮಗೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ಸೋ ಈ ರೀತಿ ಏನಪ್ಪ ಅಂದ್ರೆ ನೀವು GS ಪೇಪರ್ಸ್ ಗೆ ಓದ್ಕೊಳ್ಳಿ ಸ್ನೇಹಿತರೆ ಹೌದಾ ಸರ್ ನೆಕ್ಸ್ಟ್ ಸೈನ್ಸ್ ಗೆ ಅಂದಾಗ ಸ್ನೇಹಿತರೆ ಅಲ್ಲಿ ಅಪ್ಲೈಡ್ ಸೈನ್ಸ್ ನ ಕೇಳ್ತಿರ್ತಾರೆ ಹಾಗಾಗಿ ಸೋ ನನ್ನ ಬೆಸ್ಟ್ ಸಜೆಷನ್ ಏನಪ್ಪ ಅಂದ್ರೆ ಫೋರ್ಜಿ ಸೈನ್ಸ್ ಅಂತ ಒಂದು ಬುಕ್ಸ್ ಇದೆ ಅದನ್ನಾದರೂ ಓದಿ ಓಕೆ ಸೋ ತುಂಬಾ ಡೆಪ್ತ್ ಆಗುತ್ತೆ ಆದ್ರೂ KM ಸುರೇಶ್ ಅಂತ ಒಂದು ಬುಕ್ಸ್ ಇದೆ ಅದನ್ನಾದರೂ ಓದಿ ಓಕೆ ಸೋ ಎಸ್ ಜಿಯೋಗ್ರಫಿ ರಂಗನಾಥ್ ಸರ್ ಹೇಗಿದೆ ಸರ್ ರಂಗನಾಥ್ ಸರ್ ಸೂಪರ್ ಆಗಿದೆ ಬಟ್ ತುಂಬಾ ಡೆಪ್ತ್ ಆಗ್ತದ ಅಲ್ಲಿ ನಿಮಗೆ ಏನಪ್ಪ ಅಂದ್ರೆ ವಿಮೆನ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ಫಿಸಿಕಲ್ ಜಿಯೋಗ್ರಫಿ ಅಂತ 5 ಪುಸ್ತಕಗಳು ಬರ್ತವೆ ಆ 5 ಪುಸ್ತಕಗಳನ್ನು ಓದಕ್ಕೆ ನಿಮಗೆ 1 ವರ್ಷ ಬೇಕಾಗುತ್ತೆ ಟೈಮ್ ಹಾಗಾಗಿ ಸೋ PSI ಗೆ ಅಂತಂದಾಗ ನನ್ನ ಪ್ರಕಾರ ನಾನು ಹೇಳ್ತಾ ಇದೀನಿ ಸೋ ಬೇಡ ಅಂತ ಅನ್ಸುತ್ತೆ ಸ್ವಲ್ಪ ನೀವು ಕೂಡ ನೋಡಿ ಟಾಪರ್ಸ್ ನ ಕೇಳೋಣ ಟಾಪರ್ಸ್ ಏನು ಹೇಳ್ತಾರೆ ನೋಡೋಣ ಹೌದಲ್ವಾ ಹಾಗಾಗಿ ಎಷ್ಟು ಪುಸ್ತಕಗಳನ್ನು ಓದಿ ಸೋ ಸೈನ್ಸ್ ಗೆ ಅಂದಾಗ 4G ನ ಓದಿದ್ರೆ ಒಳ್ಳೆಯದು ಮೆಂಟಲ್ ಎಬಿಲಿಟಿ ಅಂದಾಗ ಪ್ರಾಕ್ಟೀಸ್ ಮಾಡಿ ಮೆಂಟಲ್ ಎಬಿಲಿಟಿಗೆ ಅದೇ books ಓದಬೇಕು ಇದೇ books ಓದಬೇಕು ಅಂತ ಏನಿರಲ್ಲ ಸೋ ಆದಷ್ಟು ಪ್ರಾಕ್ಟೀಸ್ ಮಾಡಿ ಇಲ್ಲ ಅಂದ್ರೆ ಸೋ ಒಬ್ಬರು ಪುಸ್ತಕವನ್ನು ಬರೆದಿದ್ದಾರೆ ಬಿರಾದರ್ ಸರ್ ಅಂತ ಸೋ ಅದು ಕೂಡ ಚೆನ್ನಾಗಿದೆ ಅದನ್ನಾದ್ರೂ ಓದಿ ಸ್ನೇಹಿತರೆ ಸರ್ ಇವನ್ನೆಲ್ಲ ಓದಕ್ ಆಗಲ್ಲ ಅಂದ್ರೆ ಇದು ಬೆಸ್ಟ್ ಸಜೆಷನ್ ಫಾರ್ ಅನ್ಅಕಾಡೆಮಿ ಕ್ಲಾಸ್ ಕೇಳಿ ಅನ್ಅಕಾಡೆಮಿಲಿ ಎವ್ರಿ ಡೇ ಕ್ಲಾಸ್ ಕೇಳಿ ನಾಟ್ ವಿಸಿಬಲ್ ಅಂತವೇ ಬರ್ತಾರೆ ಓಕೆ ಸೊ ಸ್ನೇಹಿತರೆ ಕೇಳಿ ಅದಲ್ಲ ಅನ್ಅಕಾಡೆಮಿಲಿ ಸೊ ನೀವು ಪ್ಲಸ್ ಕೋರ್ಸ್ಗೆ ಜಾಯಿನ್ ಆದ್ರೆ ಎಲ್ಲಾ ಎಜುಕೇಟರ್ಸ್ ಗಳ ಕ್ಲಾಸ್ ಕೇಳಬಹುದು ಅದಲ್ಲ ಎಲ್ಲಾ ಎಜುಕೇಟರ್ಸ್ ಗಳ ಕ್ಲಾಸ್ ಕೇಳಿ ಸೊ ನೀವೇನಪ್ಪ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವೇನ್ ಮಾಡ್ಬೋದ್ರಿ ಸೋ ನೋಟ್ಸ್ ನ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಓಕೆ ಎಸ್ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅವರು ಬರೋವರೆಗೂ ಡೌಟ್ಸ್ ಕೇಳಿ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಟಾಪಿಕ್ಸ್ ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಎಸ್ ಬರ್ತಾರೆ ಸರ್ ಸ್ವಲ್ಪ ಯಾಕೋ ಲಿಂಕ್ ಆಗ್ತಾ ಇಲ್ಲ ಅನ್ಸುತ್ತೆ ಸೋ ಎಸ್ ಬ್ರೋಕಮ್ ಪ್ರಾಡಕ್ಟ್ ಅಂತಾರೆ ಮಹಾದೇವಿ ಮೇಡಮ್ ಅವರು ಓಕೆ ಥ್ಯಾಂಕ್ ಯು ಎಸ್ KPSC ಎಕ್ಸಾಮ್ ಯಾವಾಗ ಸರ್ KPSC ಇದು ಯಾವುದು ಸರ್ FDA ಹೆಸರು ಏನಾ ಯಾವ ತರ ಓಕೆ ಎಫ್ಡಿಎಸ್ ಡೆ ಎಕ್ಸಾಮ್ಸ್ ಏನಪ್ಪ ಅಂದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಡಿಸೆಂಬರ್ ಅಲ್ಲಿ ಏನೋ ನಡೆಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸೊ ಡಿಸೆಂಬರ್ ಆಗ್ಲಿಲ್ಲ ಜನವರಿಗೆ ಆಗ್ತದೆ ಓಕೆ ಸರ್ GK ಗೆ ನನ್ನ ಕ್ಲಾಸ್ ಹೇಳಿ ಸರ್ ಅಂತವ್ರೆ ಅರುಣ್ ಕುಮಾರ್ ಸರ್ ಎಸ್ ಅರುಣ್ ಕುಮಾರ್ ಸರ್ ಕೂಡ GK ಗೆ ಕ್ಲಾಸ್ ತಗೋತಾ ಇದಾರೆ ಸೊ ನಮ್ಮ ಅನ್ಅಕಾಡೆಮಿಲಿ ಅವ್ರ ಕ್ಲಾಸ್ ಕೂಡ ಕೇಳಿ ಹೌದಲ್ವಾ ಸೊ ನಮ್ಮ ಅನ್ಅಕಾಡೆಮಿಲಿ ಯಾವುದೇ ಎಜುಕೇಟರ್ಸ್ ಕ್ಲಾಸ್ ಕೇಳಿದ್ರು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಹೇಳ್ತಿರ್ತಾರೆ ಸೊ ಅದಕ್ಕೆ ನೀವು ಪ್ಲಸ್ ಕೋರ್ಸ್ ಜಾಯಿನ್ ಆದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗ್ತದೆ ಓಕೆ ಎಸ್ ಮತ್ತೆ ಯಾವ್ದಾದ್ರು ನಿಮ್ ಡೌಟ್ಸ್ ಕೇಳಿ ಯಾವ ತರ ನೀವು ಕೂಡ ನನಗೆ ಡೌಟ್ಸ್ ಗಳನ್ನ ಕೇಳಬಹುದು ಓಕೆ ಟಾಪರ್ಸ್ ಬರೋವರೆಗೂ ನೀವು ನಿಮ್ಮ ಸಂದೇಹಗಳನ್ನ ಕೇಳಬಹುದು ಅಥವಾ ಎಸ್ಸೆ ಬರೆಯೋದನ್ನ ಹೇಳ್ಕೊಡೋರು ಎಸ್ಸೆ ಬರೋದನ್ನ ಹೇಳ್ಕೊಡ್ತೀನಿ ಟಾಪರ್ಸ್ ಬರೋವರೆಗೂ ಎಸ್ಸೆ ಬರೋದು ಹೇಳ್ಕೊಡ್ಲಾ ಪ್ರಬಂಧ ಬರೆಯೋದು ಹೇಳ್ಕೊಡ್ಲಾ ಟಾಪರ್ಸ್ ಬರೋವರೆಗೂ ಎಸ್ ಹೇಳ್ತೀನಿ ಕೇಳಿ ಸ್ನೇಹಿತರೆ ಸೊ ನಾವು ಪ್ರಬಂಧ ಬರೆಯುವಾಗ ನಾವು ಕಾಮನ್ ಆಗಿ ಅಂಶಗಳನ್ನ ಗಮನಿಸ್ತೀವಿ ಸರ್ ಪ್ರಬಂಧ ಬರೆಯುವಾಗ ಹುಡುಗರೆಲ್ಲರಿಗೂ ಗೊಂದಲ ಸರ್ ಯಾವ್ದು ಬರಿಬೇಕು ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ತುಂಬಾ ಕನ್ಫ್ಯೂಸ್ ಇರ್ತದೆ ಹಾಗಾಗಿ ಸೊ ನನ್ನ ಒಳ್ಳೆ ಸಜೆಷನ್ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಪ್ರಬಂಧ ಬರಿಬೇಕಾದ್ರೆ ಆತನಿಗೆ ಎಕನಾಮಿ ಗೊತ್ತಿರಬೇಕು ಆತನಿಗೆ ಇತಿಹಾಸ ಗೊತ್ತಿರಬೇಕು ಆತನಿಗೆ ಭಾರತ ಸಂವಿಧಾನ ಗೊತ್ತಿರಬೇಕು ಅಥವಾ ಆತನಿಗೆ ಭೂಗೋಳ ಶಾಸ್ತ್ರ ಗೊತ್ತಿರಬೇಕು ಅಂದಾಗ ಮಾತ್ರ ಆತ ಏನಪ್ಪಾ ಅಂದ್ರ ಒಂದು ಪ್ರಬಂಧವನ್ನ ಅಚ್ಚುಕಟ್ಟಾಗಿ ಬರೀತಾನೆ ಸ್ನೇಹಿತರೆ ಕೇಳಿ ಹಾಗಾಗಿ ಒಬ್ಬ ವ್ಯಕ್ತಿ ಪ್ರಬಂಧವನ್ನು ಬರೀಬೇಕಾದ್ರೆ ಇವೆಲ್ಲಾ ಅಂಶಗಳನ್ನು ಗಮನಿಸಬೇಕು ಆ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಷದಲ್ಲಿ ಏನೇನು ಪ್ರಚಲಿತ ಘಟನೆಗಳಾಗಿದೆ ಆ ಎಲ್ಲಾ ಡಾಟಾಗಳನ್ನ ಆತ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ಆ ಡಾಟಾಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು ಅದನ್ನ ಆತ ಮೊದಲು ಏನಪ್ಪಾ ಅಂದ್ರೆ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ಕೇಳಿ ಪ್ರಬಂಧ ಬರೆಯುವಾಗ ಸೊ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮೊದಲು ಹೇಳ್ತಾ ಇದೀನಿ ಕೇಳಿ ಸೊ ಇದು ಏನಪ್ಪಾ ಅಂದ್ರೆ ನಿಮಗೆ ಒಂದು ಪೇಜ್ ಇರ್ತದ ಸ್ನೇಹಿತರೆ ಒಂದು ನಾನು ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಪೇಜ್ ಅಲ್ಲಿ ನಿಮಗೆ ಇದನ್ನೇನಪ್ಪ ಅಂದ್ರೆ ತೋರಿಸ್ತಾ ಹೋಗ್ತೀನಿ ಟಾಪರ್ಸ್ ಬರುವವರೆಗೂ ಕೇಳಿ ಸ್ನೇಹಿತರೆ ಸೊ ಪ್ರಬಂಧ ಬರೆಯುವ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದೀನಪ್ಪ ಅಂದ್ರೆ ಲಾಸ್ಟ್ ಒಂದು ಪೇಜ್ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡಬೇಕು last page alone blueprint ready madu. Yen sir blueprint? Just 1 minute or 2 minutes time tagobeku blueprint ready madkolike. Sir yav topic na kelta idare? For example, GST kelta idara athava mahila sabalikana keltara athava so police sudharane keltara athava havamana badalavane keltara athava so baadige taitana keltara yavadadru keli. ಈ ಯಾವುದೇ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಾಗೆ ನೀವು ಏನಪ್ಪಾ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ಒಂದೊಂದೇ ಅಕ್ಷರ ಅಲ್ಲಿ ಜಿಎಸ್ಟಿ ಅಂದಾಗ ಸೊ ಜಿಎಸ್ಟಿ ಓಕೆ ಈ ತರ ಸೊ ಅಥವಾ ಮಹಿಳಾ ಸಬಲೀಕರಣ ಅಂದಾಗ ಅವರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಒಂದೊಂದೇ ಲೈನ್ ಬರ್ಕೋಬೇಕು. ಇದನ್ನ ಯಾಕೆ ಬರ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ನೀವು ಕಾಮನ್ ಆಗಿ ಎಸ್ಸೆ ಬರಿತಾ ಇರ್ತೀರಾ ಇಲ್ಲಿ ಬರೀತಿರ್ತೀರಾ, ಅವಾಗ ಇಲ್ಲಿ ಬರೆಯುವ ಒಂದು ಪಾಯಿಂಟ್ ನೆನಪಾಗ್ತದೆ ನಿಮಗೆ. ಇಲ್ಲಿ ಬರೀತಿರ್ತೀರಿ ನೀವು ಕಾಮನ್ ಆಗಿ ಇಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಬರೆಯುವ ಒಂದು ಪಾಯಿಂಟ್ ನೆನಪಾಗ್ತದೆ, ಅದನ್ನ ಇಲ್ಲಿ ತಿದ್ದುಪಡಿ ಮಾಡಿ ಬರೀಲಿಕ್ಕಾಗಲ್ಲ ಹೌದಲ್ವಾ? ಸೊ ಹಾಗಾಗಿ ನೀವು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ ಬಿಟ್ರಂದ್ರೆ ಯಾವ ಪಾಯಿಂಟ್ಸ್ ಎಲ್ಲಿ ಬರಿಬೇಕು ಅಂತ ನಿಮ್ಗೊಂದು ಕನ್ಫರ್ಮೇಶನ್ ಸಿಕ್ಬಿಡುತ್ತ. ಸ್ನೇಹಿತರೆ ಕೇಳಿ, ಎಸ್ಸೆ ಬರೆಯುವಾಗ ನೀವು ಅವ್ರ ಮುಂದೆ ಇರಲ್ಲ, ನಿಮ್ಮ ಆನ್ಸರ್ ಶೀಟ್ ಅವ್ರ ಮುಂದೆ ಇರ್ತದ ಹೌದಲ್ವಾ? ನೀವು ಅವ್ರ ಮುಂದೆ ಇರೋದಿಲ್ಲ, ನಿಮ್ಮ ಆನ್ಸರ್ ಶೀಟ್ ಏನಪ್ಪ ಅಂದ್ರೆ ಅವ್ರ ಮುಂದೆ ಇರ್ತದ. ಹಾಗಾಗಿ ಸೊ ನಿಮ್ಮ ಆನ್ಸರ್ ಶೀಟ್ ಅವ್ರ ಮುಂದೆ ಇರುವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಒಂಥರ ಅವ್ರಿಗೆ ಇಂಟ್ರೆಸ್ಟ್ ಬರೋ ತರ ಇರ್ಬೇಕು. ನೀವು ಏನ ಬರೀತಿರಲ್ಲ, ಸೊ ನಿಮ್ಮ ಆನ್ಸರ್ ಏನ್ ಬರೀತಿರಲ್ಲ ಅದೇನಪ್ಪಾ ಅಂದ್ರೆ ಸೊ ಪ್ರಾರಂಭದಿಂದ ಹಿಡ್ಕೊಂಡು ಎಂಡ್ ವರ್ಗೂ ಏನಪ್ಪಾ ಅಂದ್ರ ಅದು ಒಂದೇ ವೇದಲ್ಲಿ ಇರ್ಬೇಕು, ಗೊಂದಲ ಉಂಟು ಮಾಡೋಂತ ಇರ್ಬಾರ್ದು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸೊ ವ್ಯಾಲ್ಯೂಯೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಓಕೆ, ಎಸ್ ಶಶಿಕುಮಾರ್ ಸರ್ ವೆಲ್ಕಮ್ ದ ಕ್ಲಾಸ್. ಓಕೆ, ಟಾಪರ್ಸ್ ಬರ್ತಾರೆ, 1 ನಿಮಿಷ, ಏನಾಗಿದೆ ಗೊತ್ತಿಲ್ಲ, ಸಮಸ್ಯೆ ಏನಾಗಿದೆ ಗೊತ್ತಿಲ್ಲ ಅಲ್ವಾ? ಸೊ ಟಾಪರ್ಸ್ ಬರ್ತಾರೆ. ಮತ್ ನಾಳೆಗೆ 8 o'clock ಮತ್ತೆ ಇನ್ನೊಬ್ಬ ಟಾಪರ್ಸ್ ಒಂದಿಗೆ ಬರ್ತಾ ಇದೀನಿ ಹೌದಲ್ಲ? ಸೊ 1 ನಿಮಿಷ, ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಂಡ್ಬಿಡ್ತೀನಿ, ಬರ್ತಾರೆ ಟಾಪರ್ಸು. ಓಕೆ ನೋಡೋಣ. ಸೊ ಈ ರೀತಿಯಾಗಿ ಬರೀತಾರೆ ಹೌದಾ? ಎಸ್, ಇಲ್ಲಿ ನಿಮಗೆ ಮಾರ್ಕ್ಸ್ ಏನಪ್ಪಾ ಅಂದ್ರೆ ಡಿವೈಡ್ ಆಗುತ್ತೆ. ಸೊ 20 ಮಾರ್ಕ್ಸ್ ಅಂದಾಗ ಸರ್ ಇನ್ನು ಬರ್ಲಿಲ್ಲ, ನೀವು ಯಾವ ಎಕ್ಸಾಮ್ ಪ್ರಿಪರೇಷನ್ ಸರ್? ಕೇಳಿ ಸ್ನೇಹಿತರೆ, 20 ಮಾರ್ಕ್ಸ್ಗೆ ಹೌದಲ್ಲ ಸೊ ಎಸ್ಸೆನ ಬರೀತಿರ್ತೀರಿ, ಇಲ್ಲಿ ಆತ ಡಿವೈಡ್ ಮಾಡ್ತಾನೆ. ಸೊ 5 ಮಾರ್ಕ್ಸ್ ಬಂದ್ಬಿಟ್ಟು ಸೊ ಪ್ರಸ್ತಾವನೆ, 10 ಮಾರ್ಕ್ಸ್ ಬಂದ್ಬಿಟ್ಟು ಕಂಟೆಂಟ್ಗೆ ಕೊಡ್ತಾನೆ, ಸೊ 5 ಮಾರ್ಕ್ಸ್ ಬಂದ್ಬಿಟ್ಟು ಉಪಸಂಹಾರಕ್ಕೆ ಕೊಡ್ತಾನೆ ಹೌದಾ? ಸೊ ನಮ್ಮ ವಿದ್ಯಾರ್ಥಿಗಳು ಮಾಡುವ ಮೊದಲನೇ ತಪ್ಪು ಏನಪ್ಪಾ ಅಂದ್ರೆ ಪ್ರಸ್ತಾವನೆ ಬರೆಯೋದು ಗೊತ್ತಿರೋದಿಲ್ಲ. ಸರ್ ನಾನು ಎಸ್ಸೆಗೆ ಮಾರ್ಕ್ಸ್ ಹೋಗ್ತಾ ಇದೆ ಸರ್, ಅಂತ ಹೇಳ್ತಿರ್ತಾರೆ. ಸ್ನೇಹಿತರೆ, 20 ಮಾರ್ಕ್ಸ್ಗೆ 20 ಅಂಕಗಳಿಗೆ ಸೊ ನಿಮಗೆ ಏನೇ ಇಲ್ಲ ಅಂದ್ರೆ ಒಂದು 16 ರಿಂದ 18 ಅಂಕಗಳು ಬರ್ಬೇಕು ಹೌದಾ? ಬರ್ಬೇಕು. ಆದ್ರೆ ತುಂಬಾ ಕಡಿಮೆ ಬರ್ತದ, ಕೆಲವೊಬ್ರಿಗೆ 10 ಬರ್ತದ, 11 ಬರ್ತದ, ತುಂಬಾ ಕಡಿಮೆ ಬರ್ತದ. ಸರ್ ಯಾಕೆ ಕಡಿಮೆ ಬರ್ತದ ಅಂದ್ರ ಅವರಿಗೆ ಸೊ ಯಾವ ಪಾಯಿಂಟ್ಸ್ ನ ಎಲ್ಲಿ ಬರಿಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ನೀವು 3 ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು. ಎಷ್ಟು ರೀತಿಯಾಗಿ ಡಿವೈಡ್ ಮಾಡ್ಕೋರಿ? ಸೊ 3 ರೀತಿಯಾಗಿ ಸೊ ಏನ್ ಮಾಡ್ಬೇಕು, ವಿಂಗಡಣೆಯನ್ನು ಮಾಡ್ಬೇಕು ಹೌದಾ? ಅದೇ ರೀತಿಯಾಗಿ ಕೇಳಿ ಇನ್ನೊಂದು ಹೇಳ್ತೀನಿ. ಎಸ್, KS ಟೋಟಲ್ ಎಷ್ಟು ಮಾರ್ಕ್ಸ್ ಸರ್? KSಗೆ ಟೋಟಲ್ ಮೇನ್ಸ್ಗ ಅಥವಾ ಫಿಲಿಮ್ಸ್ಗ ಸರ್? ಫಿಲಿಮ್ಸ್ಗೆ ಬಂದ್ಬಿಟ್ಟು ಸೊ 200 questions, 400 marks. ಓಕೆ, ಮಾರ್ನಿಂಗ್ ಸೊ ಪ್ಲಸ್ ಅಲ್ಲಿ ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ ಎಸ್, ಕೇಳಿ ಸರ್, ಫಸ್ಟ್ ಪೇಪರ್ 25 ಮಾಡಿ ಸೆಕೆಂಡ್ ಪೇಪರ್ 120 ಆದ್ರೆ ಎಲಿಜಿಬಲ್ ಆಗ್ಬಹುದಾ? ಸ್ನೇಹಿತರೆ ಕೇಳಿ, ಫಸ್ಟ್ ಪೇಪರ್ ಏನಪ್ಪಾ ಅಂದ್ರ ಮತ್ತು ಸೆಕೆಂಡ್ ಪೇಪರ್ಗೆ ಅಂತ ನೋಡಿದಾಗ ಫಸ್ಟ್ ಪೇಪರ್ಗೆ ನಿರ್ದಿಷ್ಟವಾಗಿರ್ತದ. ಓಕೆ ಸರ್, ಟೋಟಲಿ ಸರ್ ಆಲ್ ಫೈನಲ್. ಯಾವ ತರ ಫೈನಲ್ ಅರ್ಥ ಆಗಲ್ಲ, ಯಾವ ತರ ಫೈನಲ್? ಓಕೆ ಎಸ್, 1 ನಿಮಿಷ, ಬರ್ತಾ ಇದಾರೆ ಅನ್ಸುತ್ತೆ. ಐ ಥಿಂಕ್ ಹೇಳ್ತೀನಿ ಕರೆಂಟ್ ಅಫೇರ್ಸ್ಗೆ ಪ್ರಿಪರೇಷನ್ ಹೇಗೆ ಎಲ್ಲವನ್ನು ಹೇಳ್ತೀನಿ. ಒಂದೇ 1 ನಿಮಿಷ ಇದನ್ನ ಹೇಳ್ಬಿಟ್ಟು ಅದು ಕೊಡ್ತೇನೆ. ಓಕೆ ಸ್ನೇಹಿತರೆ ಕೇಳಿ, ಸೊ ಪ್ರಸ್ತಾವನೆ ಅಂತ ಬರೆದಾಗ ಇಲ್ಲಿ ಏನ್ ಬರ್ಬೇಕ್ರಿ, ಯಾವ ಟಾಪಿಕ್ ನ ಬರೀತೀರಾ ಅದರ ಉದ್ದೇಶವನ್ನ ಬರಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅದರ ಉದ್ದೇಶವನ್ನ ಬರಿಬೇಕು, ಅದರ ಅರ್ಥವನ್ನ ಬರಿಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ಈ ಕಂಟೆಂಟ್ ಅಲ್ಲಿ ಏನ್ ಬರಿತೀವಲ್ಲ, ಅದನ್ನ ಇಲ್ಲಿ ಪಾಯಿಂಟ್ಸ್ ವೈಸ್ ಬರಿತಾ ಹೋಗ್ತೀವಿ. ಅದು ನಾವು ಮಾಡುವ ಒಂದು ತಪ್ಪು. ಹಾಗಾಗಿ ಸೊ ಪ್ರಸ್ತಾವನೆಗೆ ಏನಪ್ಪಾ ಅಂದ್ರ ಯಾವ ಟಾಪಿಕ್ ನ ಕೇಳ್ತಾ ಇದ್ದಾನೆ, ಮಹಿಳಾ ಸಬಲೀಕರಣ ಕೇಳ್ತಾ ಇದ್ದಾನ, ಪೊಲೀಸ್ ಸುಧಾರಣೆ ಕೇಳ್ತಾನ, ಹವಾಮಾನ ಕೇಳ್ತಾ ಇದ್ದಾನ, ಬಾಡಿಗೆ ತಾಯ್ತನ ಕೇಳ್ತಾನ, ಯಾವ್ದು ಕೇಳ್ತಾ ಇದ್ದಾನೆ, ಅಥವಾ 370 ಕೇಳ್ತಾ ಇದ್ದಾನ, ಯಾವುದನ್ನ ಕೇಳ್ತಾನೋ ಅದರ ಸೊ ಉದ್ದೇಶವನ್ನ ಬರಿಬೇಕು. ಫಸ್ಟ್ ಅದರ ವ್ಯಾಖ್ಯೆ ಬರಿಬೇಕು, ಸೊ ಅರ್ಥ ಬರಿಬೇಕು, ತದನಂತರ ಅದರ ಉದ್ದೇಶವನ್ನು ಬರೆದ್ರೆ ಸ್ನೇಹಿತರೆ ಅದೇ ಪ್ರಸ್ತಾವನೆ ಆಗ್ತದ. ಈ ಪ್ರಸ್ತಾವನೆಗೂ ಮತ್ತು ಉಪಸಂಹಾರಕ್ಕೂ ಲಿಂಕ್ ಕೊಡ್ಬೇಕಾ, ಮತ್ತು ಲಾಸ್ಟಿಗೆ ಉಪಸಂಹಾರಕ್ಕೆ ಬಂದಾಗ ಪ್ರಸ್ತಾವನೆಗೂ ಮತ್ತು ಉಪಸಂಹಾರಕ್ಕೆ ಲಿಂಕ್ ಇದ್ದಾಗ ಏನಾಗ್ತದ್ರಿ, ಏನಾಗ್ತದಪ್ಪ ಅಂದ್ರ ಸ್ನೇಹಿತರೆ ಸೊ ಇಲ್ಲಿ 5 ಮಾರ್ಕ್ಸು, ಇಲ್ಲಿ 5 ಮಾರ್ಕ್ಸು ನಿಮಗೆ ಮಿಸ್ ಆಗೋದಿಲ್ಲ. ಈ 10 ಮಾರ್ಕ್ಸ್ ಏನಿದೆಯಲ್ಲ ಕಂಟೆಂಟ್ ಅಲ್ಲಿ ಇದು ಎಲ್ಲರಿಗೂ ಕವರ್ ಆಗುತ್ತೆ. ಈ 10 ಮಾರ್ಕ್ಸ್ ಏನಿದೆ ಕಂಟೆಂಟ್ ಅಲ್ಲಿ ಇದೆಲ್ಲರಿಗೂ ಕವರ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಬರೀತಾರೆ ಇದ್ರ ಬಗ್ಗೆ, ಬಟ್ ಎಲ್ಲರ ಮಾರ್ಕ್ಸ್ ಹೋಗೋದು ಪ್ರಸ್ತಾವನೆ ಮತ್ತು ಉಪಸಂಹಾರದಲ್ಲಿ. ಓಕೆ, ಅದ್ರ ಬಗ್ಗೆ ಸೊ ಮಾತಾಡ್ತಾ ಹೋಗ್ತೀನಿ. ಸರ್ ನಿಮ್ಮ ವಾಯ್ಸ್ ಸೂಪರ್ ಅಂಡ್ ಇಂಟ್ರೆಸ್ಟಿಂಗ್ ಅಂತ. ಥ್ಯಾಂಕ್ ಯು, ಸರ್. ನಮ್ದು ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಪ್ರಿಪ್ರೇಷನ್ ಹೇಗ್ ಮಾಡ್ಬೇಕು, ಯಾವ್ದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಕಿಲ್ಲರ್ ಅವ್ರೆ? ಸೊ PSI ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅಥವಾ KS ಪ್ರಿಪ್ರೇಷನ್ ಮಾಡ್ತಾರೋ, FDS, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ? ಸ್ವಲ್ಪ ಅದ್ರ ಹೇಳಿದ್ರೆ ಸೊ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ PSIಗೆ ಕರೆಂಟ್ ಅಫೇರ್ಸ್ ಹೇಗ್ ಮಾಡ್ಬೇಕು ಅಂದ್ರ ಕೇಳಿ, ಫಸ್ಟ್ ಡೈಲಿ ಒಂದು ನ್ಯೂಸ್ ಪೇಪರ್ ಓದಬೇಕು. ಆ ಡೈಲಿ ಒಂದು ನ್ಯೂಸ್ ಪೇಪರ್ ಓದೋದ್ರಿಂದ ಅದು ಏನಪ್ಪಾ ಅಂದ್ರೆ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗ್ತದೆ, ಒಂದು ಎಸ್ಐ ಹೆಲ್ಪ್ ಆಗ್ತದೆ. ಎಸ್ ಸರ್, ನಮಸ್ತೆ ಸರ್, ಬಂದ್ರು. ನಮಸ್ತೆ, ಲೇಟ್ ಆಯ್ತು ಸರ್, ಅದಕ್ಕೆ ಹುಡುಗರ ಜೊತೆ ನಾನೇ ಮಾತಾಡ್ತಾ ಇದ್ದೆ. ಎಸ್, ಪರವಾಗಿಲ್ಲ ಸರ್, ವೆಲ್ಕಮ್ ಇರ್ಲಿ ಸರ್, ಪರವಾಗಿಲ್ಲ ಸರ್, ವೆಲ್ಕಮ್ ದ ಅನ್ಅಕಾಡೆಮಿ. ಎಸ್, ಓಕೆ ಸರ್, ಈಗ ಸ್ವಲ್ಪ ಕಿರು ಪರಿಚಯವನ್ನು ಹೇಳ್ಕೊಂಡ್ಬಿಡಿ ಸರ್ ವಿದ್ಯಾರ್ಥಿಗಳಿಗೆ. ಕಿರು ಪರಿಚಯ, ನನ್ನ ಹೆಸರು ರೇವಣ ಸಿದ್ದಪ್ಪ ಅಂತ, ನಂದು ಗುಲ್ಬರ್ಗ ಊರು. ಸೊ ನಮ್ದು ಸ್ವಲ್ಪ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಂದು ತಂದೆಯವರು ಟೀಚರ್, ತಾಯಿ ಹೌಸ್ ವೈಫ್, ನಮ್ದು ಫ್ಯಾಮಿಲಿ. ನಂದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಬಂದ್ರೆ ನಂದು BSc ಡಿಗ್ರಿ ಕಂಪ್ಲೀಟ್ ಆಗಿದೆ. ಓಕೆ ಎಸ್, BSc ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಸರ್. ಸರ್ ಇವಾಗ ಈ PSI ನೇ ಹೇಗೆ ಚೂಸ್ ಮಾಡ್ಕೊಂಡ್ರಿ, ಅದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ನಾವು BSc ಡಿಗ್ರಿ ಆಗಿದ್ದಾಗ ನಾನು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಅವಾಗ ಏನಾದ್ರೂ ಸ್ಟ್ರೈಕ್ ಮಾಡೋದಿದ್ರೆ ಅಥವಾ ಏನಾದ್ರೂ ಇದ್ರೆ ನಾವು PSI ಕಾಂಟ್ ಮಾಡ್ತಿದ್ವಿ. ಸೊ ಅವ್ರದ್ದು ರೆಪ್ಯುಟೇಷನ್, ಸೊಸೈಟಿಯಲ್ಲಿರೋ ಅವ್ರಿಗೆ ಗೌರವ, ಇದೆಲ್ಲ ನೋಡಿ ನನಗೂ ಅವ್ರದ್ದು ಹೈಟ್ ನಂದು 6 ಫೀಟು, ಸರ್ದು 6 ಫೀಟ್ ಇತ್ತು. ನಾನು ಯಾಕೆ ತರ ಆಗ್ಬಾರ್ದಪ್ಪ ಅಂತ ಅವಾಗಿಂದ ಒಂದು ಫ್ಯಾಷನ್ ಅಂತ ಆಯ್ತು. ನೀವು BSc ಅಗ್ರಿ ಇದ್ದಾಗಲೇನೆ ಸರ್ ನಾವು PSI ಆಗ್ಬೇಕಂತ ಡಿಸೈಡ್ ಮಾಡಿದ್ರಿ ಅಂತ ಆಯ್ತು? BSc ಅಗ್ರಿ ಎಲ್ಲ ಹಾಕೊಂಡಿದ್ದೆ, ಬಟ್ ಪ್ರಿಪರೇಷನ್ ಏನ್ ಸ್ಟಾರ್ಟ್ ಮಾಡಿರಲ್ಲ. ಎಲ್ರು ಅಂದ್ರೆ ನಾವು ಡಿಗ್ರಿಯಿಂದ ಸ್ಟಾರ್ಟ್ ಮಾಡ್ಬೇಕು, PSI ಓದ್ಬೇಕು, ಬಹಳ ಕಷ್ಟ ಇದೆ. ಆತರ ಕಷ್ಟ ಏನಿಲ್ಲ. ನಾವು ಏನಂದ್ರೆ ಒಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿದ್ರೆ ವಿದಿನ್ ಶಾರ್ಟ್ ಸ್ಪ್ಯಾನ್ ಅಂದ್ರೆ ವಿದಿನ್ 1 ಇಯರ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ. ನಾವು ಅಂದ್ರೆ ನಾ ಮತ್ತೆ ನಮ್ ಬ್ರದರ್ ಇಬ್ರು PSI ಆಗಿದ್ವಿ. ನಮ್ದು ಮೈಸೂರು ಸಿಟಿ, ಅವ್ರು ಬೆಳಗಾವಿ ಸಿಟಿ. ಜಸ್ಟ್ 1 ಇಯರ್ ಕ್ಲಿಯರ್ ದ ಎಕ್ಸಾಮ್. ಎಸ್ ಎಸ್, ಸೂಪರ್ 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 ಸರ್. ಓಕೆ ಸರ್, ಅಂದ್ರೆ ಸರ್ ನೀವು BSc ಮುಗಿದ ನಂತರ ಇದನ್ನ ಮಾಡಿದ್ರಿ ಸರ್. ಇವಾಗ ಕೆಲವೊಬ್ಬರು ವಿದ್ಯಾರ್ಥಿಗಳು ಡಿಗ್ರಿ ಮುಗಿದಾಗೆ ಸ್ಟಾರ್ಟ್ ಮಾಡ್ತಾರೆ, ಡಿಗ್ರಿ ಇರ್ತಾರೆ ಸರ್, ಇನ್ನು ಫೈನಲ್ ಇರ್ತಾರೆ ಅಥವಾ BA ಡಿಗ್ರಿ ಸೆಕೆಂಡ್ ಇರ್ತಾರೆ, ಅವಾಗಲೇ ಪ್ರಿಪರೇಷನ್ ಪ್ರಾರಂಭ ಮಾಡ್ತಾರೆ. ಆವಾಗ ಪ್ರಾರಂಭ ಮಾಡೋರಿಗೆ ನಿಮ್ಮ ಸಲಹೆಗಳು ಯಾವ ತರ ಸರ್? ಆವಾಗ ಪ್ರಾರಂಭ ಮಾಡೋದಂದ್ರೆ ಫಸ್ಟ್ ಏನಂದ್ರೆ ಅದ್ರಿಗೆ ಏನಂತ ತಿಳ್ಕೋಬೇಕು. ಫಸ್ಟ್ ನಾವು ಯಾವುದೇ ಒಂದು ಇವಾಗ PSI ಓದಿದ್ವು ಅಂದ್ರೆ ಫಸ್ಟ್ ರೆಫರ್ ಮಾಡ್ಬೇಕು. ಇವಾಗ PSI ಅಂದ್ರೆ ನನ್ನ ಪ್ರಕಾರ ಇಟ್ಸ್ ಮೆಮೊರಿ ಬೇಸ್ಡ್, UP ಅಂದ್ರೆ ನಾಲೆಜ್ ಬೇಸ್ಡ್. ಸೊ ನಾವು ಯಾವ ತರ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಆ ತರ ನಾವು ಓದ್ಬೇಕು. ಅಂದ್ರೆ ಅದ್ರ ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೋಬೇಕು. ಈ ತರ ಲೈವ್ ಸೆಷನ್ ಕೇಳಬೇಕು, ಯಾರಾದ್ರೆ ಅವ್ರು ಇರ್ತಾರೆ, ಅವ್ರ ವೇ ಆಫ್ ಮೆಥಡ್ ಹೆಂಗಿದೆ ಅಂತ. ಅದು ಅಂದ್ರೆ ಕ್ವಶನ್ ಪೇಪರ್ ಬೇಸ್ಡ್ ರೀಡಿಂಗ್ ಅಂದ್ರೆ ನಾವು ಜಸ್ಟ್ ಸಕ್ಸಸ್ ಆಗ್ತೀವಿ. ಓಕೆ ಸರ್, ಓಕೆ 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 ಎಸ್ ಸರ್, ನೀವು ನಿಮ್ದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಅಗ್ರಿ. ಈ PSI ಗೆ ಅಂತಂದಾಗ ಕಾಮನ್ ಆಗಿ ಸಬ್ಜೆಕ್ಟು ಸ್ವಲ್ಪ ನಿಮಗೆ ಚೇಂಜಸ್ ಅನ್ಸುತ್ತೆ. ನೀವು ಯಾವ ತರ ಸ್ವೀಕಾರ ಮಾಡಿದ್ರಿ ಅದನ್ನ? ಓಕೆ, ನಾವು ಯೂಶುವಲಿ ನಾವು ಡಿಸೆಂಬರ್ 18 ಡಿಸೆಂಬರ್ ದಾಡೋದು ವಿತ್ 0% ನಾಲೆಜ್. ಏನು ಯಾರು ಗೈಡ್ ಮಾಡೋದು ಗೊತ್ತಿರಲಿಲ್ಲ, ಮನೆಯಲ್ಲಿ ಹೇಳಿ ಬಂದಿದ್ವಿ ಇಲ್ಲ ನಾವು 1 year ಅಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡುವಂತ. ಸೊ ಅಲ್ಲಿ ಹೋದ್ಮೇಲೆ ನಾವು ಕೋಚಿಂಗ್ ಒಂದು ಕೋಚಿಂಗ್ ಹಚ್ಚಿದ್ವಿ, ಅದ್ರಿಂದ ನಮಗ ಬಹಳ ಹೆಲ್ಪ್ ಆಯ್ತು ಯಾಕಂತ ಹೇಳ್ಬೇಕು. ಕೋಚಿಂಗ್ ಇಂದ ನಾವು ಒಂದು ಹಾರ್ಡ್ ವರ್ಕ್ ಇದೆ ಅಲ್ಲ, ಅದರಿಂದ ಒಂದು 30 to 40% ಹೊಸ ಆತುರ ಇತ್ತು, ನಾವು ಛಲ ಇತ್ತು, ಅದರಿಂದ ನಾವು ಮಾಡ್ಬಿಟ್ಟಿವಿ. ಅದೇ ಮತ್ತೆ ಅಲ್ಲಿರೋದೇನು ಬೇರೆ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಯೂಶುವಲಿ ಇದು ಸಿವಿಲ್ ಸರ್ವಿಸ್ ಹೆಂಗ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ನಾವು ಏನ್ ಇರ್ತೀವಲ್ಲ ಅದಿರುತ್ತೆ, ಅದು ಸ್ವಲ್ಪ ನಾವು ಅಡ್ಜಸ್ಟ್ ಆಗ್ಬೇಕು ಅಷ್ಟೇ. 1 month ಅಷ್ಟು ಕಷ್ಟ ಆಗುತ್ತೆ. ಇವಾಗ ಹೆಂಗಂದ್ರೆ ನಾವು ಕನ್ನಡ ಮೀಡಿಯಮು ಸೈನ್ಸ್ ಇಂಗ್ಲಿಷ್ ಇರುತ್ತಲ್ಲ, ಸೈನ್ಸ್ ಹೋದ್ಮೇಲೆ ಅವ್ ನಮ್ಗೆ ಕಷ್ಟ ಆಗ್ತಿರುತ್ತೆ, ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತಲ್ಲ, ಏನ್ ಕಷ್ಟ ಆಗೋದಿಲ್ಲ. ಯಾವ ಬ್ಯಾಕ್ಗ್ರೌಂಡ್ ಇದ್ರು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಎಸ್ 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 ಸೂಪರ್ ಸರ್. ಸರ್ ನೀವು ಓದುವಂತ ಟೈಮ್ ಅಲ್ಲಿ ಕೆಲವೊಂದ್ಸಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಕಂಟಿನ್ಯೂ ಓದಕ್ ಮೂಡ್ ಬರಲ್ಲ ಸರ್, ಹಾಗಾಗಿ ನಿಮಗೆ ನೀವೇ ಯಾವ ತರ ಸೆಲ್ಫ್ ಮೋಟಿವೇಶನ್ ಮಾಡ್ಕೋತಿದ್ರಿ? ಸೆಲ್ಫ್ ಮೋಟಿವೇಶನ್ ಅಂದ್ರೆ ನಾವು ರಾತ್ರಿ ಯಾವಾಗ ಗೊತ್ತಿದ್ದಿಲ್ಲ, ಕಂಪ್ಲೀಟ್ ನಿದ್ದೆ ಮಾಡ್ಬೇಕು. ನಮ್ ಪಾಲಿಸಿ ಕಂಪ್ಲೀಟ್ 8 hours ನಿದ್ದೆ ಮಾಡ್ಬೇಕು. ಬೆಳಿಗ್ಗೆ ಏನಿಲ್ಲ ಒಂದು 15 minutes ಮತ್ತೆ ಡೈಲಿ ಫಿಸಿಕಲ್ ಫಿಟ್ನೆಸ್ ಅವಾಗನಿಲ್ಲ. ಅಕಾಡೆಮಿ ಅಂತ ಅದ್ರಲ್ಲಿ ಸೈಟ್ ಅಲ್ಲಿ ಟಾಪರ್ ಅವರು ಏನಾದ್ರು ಮಾಡ್ಕೊಳ್ತಿದ್ವಿ, ಅದು ಎಲ್ಲ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಓದ್ಬೇಕ ಬರೀ ಓದ್ಬೇಕಂತಿಲ್ಲ, ಎಲ್ಲಾ ನಾವ್ ಎಂಜಾಯ್ ಮಾಡ್ಕೊಳ್ತಾ ಅದ್ರ ಜೊತೆಗೆ ಸ್ವಲ್ಪ ನಾವು ಕಷ್ಟ ಪಡ್ಬೇಕು. ಎಸ್ 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 ಅದೇ ನಿಜ ಸರ್. ಯಾಕಂದ್ರೆ ಸೊ ಬಾಹ್ಯ ಮೋಟಿವೇಶನ್ ಅದೇನಪ್ಪ ಅಂದ್ರೆ ಕ್ಷಣಿಕವಾಗಿರ್ತದೆ, ಈ ಸೆಲ್ಫ್ ಮೋಟಿವೇಶನ್ ಇದೆಯಲ್ಲ ಸರ್ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೆಲ್ಫ್ ಮೋಟಿವೇಶನ್ ಅಂದ್ರೆ ಹುಡುಗರು ಕ್ಲಿಯರ್ ಆಗೋದು. ಇನ್ನೊಂದ್ ಕಾರಣ ಏನಂದ್ರೆ ನನ್ಗೆ ಡಿಮೋಟಿವೇಟ್ ಆದಾಗ ನನ್ನ ಬ್ರದರ್ ಇದ್ರ ಜೊತೆಗೆ ಅವ್ರಿಗೆ ಡಿಮೋಟಿವೇಟ್ ಆಗಿ ಇಬ್ರು ಒಂದು ಕೋಆರ್ಡಿನೇಷನ್ ಇತ್ತು ಚೆನ್ನಾಗಿ, ಅದಕ್ಕೆ ನಾವು ಬೇಗ ಕ್ಲಿಯರ್ ಮಾಡ್ಕೊಂಡಿವಿ. ಎಸ್ ಎಸ್ ಸೂಪರ್ 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 ಸರ್. ಅಂದ್ರೆ ನೀವು ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಡಿಸ್ಕಷನ್ ಹೆಂಗಂದ್ರೆ ಇವಾಗ ಹುಡುಗರು ಹೆಂಗ್ ಮಾಡ್ತಾರಂದ್ರೆ ಪ್ರಾಬ್ಲಮ್ ಏನಂದ್ರೆ ಇವಾಗ ಕನ್ನಡ ಮೀಡಿಯಂ ಅವ್ರು ಕನ್ನಡದಲ್ಲಿ ಓದ್ಬೇಕಿದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇಂಗ್ಲಿಷ್ ಬಗ್ಗೆ. ನಾವ್ ಹೆಂಗ್ ಮಾಡ್ತೇವೆ ಅಂದ್ರೆ ಇವಾಗ ಯಾವ್ದೇ ಒಂದು ಎಕ್ಸಾಮ್ ಆದ್ರೆ ಇವಾಗ ಪಿ ಎಕ್ಸಾಮ್ ಆಯ್ತಪ್ಪ, PSC ಎಕ್ಸಾಮ್ ಅಲ್ಲಿ ಅವ್ರು ಯಾವ ತರ ಕ್ವಶನ್ ತೆಗ್ದಿದ್ದಾರೆ ಎಲ್ಲಿಂದ ತೆಗ್ದಿದ್ದಾರೆ ಅದು ನೆಟ್ ಇಂಗ್ಲಿಷ್ ಅಲ್ಲಿ ಇರೋ ಕ್ವಶನ್ ನೆಟ್ ಅಲ್ಲಿ ಸರ್ಚ್ ಮಾಡ್ತಿದ್ವಿ. ಓ ಇದೊಂದು ಆಪ್ ಇಂದ ಬಂದಿದೆ, ನೆಕ್ಸ್ಟ್ ಟೈಮ್ ನಾವು ಈ ಆಪ್ ಇಂದ ಎಲ್ಲ ಸಾಲ್ವ್ ಮಾಡ್ಬೇಕು, ಈ ತರ ಇಬ್ರು ಡಿಸ್ಕಸ್ ಮಾಡ್ತಿದ್ವಿ. ಮತ್ತೆ ಇಂಗ್ಲಿಷ್ ಅಲ್ಲಿ ಈ ನಮ್ಗೆ ಈ PSI ಎಕ್ಸಾಮ್ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂದ್ರೆ ಕನ್ನಡದಲ್ಲಿ ಓದೋದು ಇಂಗ್ಲಿಷ್ ಅಲ್ಲಿ ಓದೋದಂತ ಯಾವುದೇ ಕಾರಣಕ್ಕೂ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ನಮಗ್ ಸೋರ್ಸ್ ಯಾವ್ದ್ರಲ್ಲಿ ಚೆನ್ನಾಗ್ ಸಿಗುತ್ತೆ ಅದ್ರಲ್ಲಿ ಓದಿದ್ರೆ ನಮ್ ಸಕ್ಸಸ್ ಜಲ್ದಿ ಆಗುತ್ತೆ. ಓಕೆ 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 ಸರ್. ಓಕೆ ಸೂಪರ್ ಸರ್. ನೀವು ಸಮಯವನ್ನು ಯಾವ ತರ ಹಾಕೋತಿದ್ರಿ ಸರ್? ಹೇಗೆ ಎಷ್ಟೆಷ್ಟು ಅವರ್ ಓದ್ತಿದ್ರಿ? ಅಥವಾ ಕೆಲವ್ರು ಹೇಳ್ತಾರೆ ಅಷ್ಟು ಅವರ್ ಓದಿದೆ ಅಂತ, ನೀವ್ ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಕೊಂಡ್ರಿ? ನಾವು ಅಂದ್ರೆ ಅಷ್ಟವರು ಇಷ್ಟವರು ಅಂತ ಆ ತರ ಓದ್ತಿದ್ರಲ್ಲ. ಡೈಲಿ ಒಂದು 1.5 hours ಅಂದ್ರೆ ನ್ಯೂಸ್ ಪೇಪರ್ಗೆ ಸ್ವಲ್ಪ ಟೈಮ್ ಕೊಡ್ತಿದ್ವಿ. ಯಾಕಂದ್ರೆ ಇವಾಗ ನಮ್ಗೆ ಫಸ್ಟ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಾವು ಯಾಕಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ವಿ. ಸೊ ನಾವೇನ್ ಮಾಡ್ತಿದ್ವಿ ನ್ಯೂಸ್ ಪೇಪರ್ ಓದ್ತಾ ಹೋಗ್ತಾ ಇವಾಗ ಯಾವ್ದೇ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕನ್ನಡನು ಇಂಗ್ಲಿಷ್ ಓದ್ತಿದ್ವಿ. ಯಾವ್ದೇ ಒಂದು ಇಂಗ್ಲಿಷ್ ಅಲ್ಲಿ ಯಾವ್ದೇ ಒಂದು ಪ್ಯಾರಾಗ್ರಾಫ್ ಅಂದ್ರೆ ಅದರಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋದು. ಈ ತರ ಅದೇ ನ್ಯೂಸ್ ಪೇಪರ್ ಓದ್ತಾ ಓದ್ತಾ ಈ ಕಡೆ ನಮ್ದು ಫಸ್ಟ್ ಪೇಪರ್ ಅದ್ರದ್ದು ಸ್ವಲ್ಪ ನಾಲೆಜ್ ಬರೋಂಗ ಟ್ರಾನ್ಸ್ಲೇಷನ್ ವರ್ಕ್ಔಟ್ ಮಾಡ್ತಿದ್ವಿ. ಮುಂದೆ ಏನಂತಂದ್ರೆ ಎವ್ರಿ 2 hours ಒಂದ್ 10 to 15 minutes ಬ್ರೇಕ್ ತಗೊಳ್ಳೇಬೇಕು, ಯಾಕಂದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಒಂದ್ 15 minutes ತಗೊಂಡು ಯಾವ್ದೇ ಒಂದು ಸ್ಟಾರ್ಟ್ ಮಾಡ್ತಿದ್ವಿ. ಅಲ್ಲೊಂದ್ 2 hours ಹೋದ್ರೆ ಮತ್ತೆ ಡೈಲಿ ಒಂದು 6 to 7 hours ಹೋದ್ರೆ ಸಾಕು, ಮ್ಯಾಕ್ಸಿಮಮ್ 6 to 7 hours ಹೋದ್ರೆ ಸಾಕು ಸರ್. ನಿಜವಾಗ್ಲೂ ಏನಪ್ಪ ಯಾಕಂದ್ರೆ ಮೈಂಡ್ ಅಷ್ಟು ಇದಾಗಲ್ಲ, ಬೇಕಾದ್ರೆ ರಿವಿಷನ್ ಮಾಡಬಹುದು ಅಷ್ಟೇ. ಮೈಂಡ್ ಎಷ್ಟು ಫ್ರೀ ಇಟ್ಕೊಳ್ತೀವಲ್ಲ ಅಷ್ಟು ಬೇಗ ನಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಎಸ್ 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 ನಿಜ 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 ಸರ್. ಆತರ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರಿ ಸರ್. ಸರ್ ನೀವು ಈ ಫಸ್ಟ್ ಪೇಪರ್ ಯಾವ ತರ ರೆಡಿ ಆಗಿದ್ರಿ? ಫಸ್ಟ್ ಪೇಪರ್ ಅದೇ ಹೇಳದಲ್ಲ, ಈ ಫಸ್ಟ್ ಪೇಪರ್ ಅಂದ್ರೆ 50 marks ಇರುತ್ತೆ. ಅದರಲ್ಲಿ ಎಸ್ಎ 20 marks, ಟ್ರಾನ್ಸ್ಲೇಷನ್ 20 ಮತ್ತು ಒಂದು 10 ಟ್ರಾನ್ಸ್ಲೇಷನ್ ಮುಂದೆ ಪ್ರಿಸೈಸ್ ರೈಟಿಂಗ್. ಎಸ್ಸೆ ರೈಟಿಂಗ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ನಾವು ಇವಾಗ ಜನರಲ್ ಟಾಪಿಕ್ ಮತ್ತೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಂತ ಎರಡು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಯೂಶುವಲಿ ಏನಂದ್ರೆ IPS ಒಂದು 3 ಜನರಲ್ ಟಾಪಿಕ್ ಬರುತ್ತೆ. ಸೊ ನಾವು ಒಂದು 10 to 15 ಜನರಲ್ ಟಾಪಿಕ್, ಇವಾಗ ಅಗ್ರಿಕಲ್ಚರ್ ಅಲ್ಲಿ, ವುಮೆನ್ ಅಲ್ಲಿ, ಬೇರೆ ಇವಾಗ ನಮ್ದು ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗ್ಲಿ, ಯಾವುದೇ ಒಂದು ಈ ತರ ಜನರಲ್ ಟಾಪಿಕ್ ತಗೊಂಡು ಒಂದು A4 ಶೀಟ್ ರೆಡಿ ಮಾಡ್ತಿದ್ವಿ. A4 ಶೀಟ್ ಅಲ್ಲಿ ಯಾವ್ದೋ ಒಂದು ಟಾಪಿಕ್ ತಗೊಂಡ್ರೆ ಅದ್ರ ಡಾಟಾ ಏನಪ್ಪಾ ಅಂದ್ರೆ, ಈಗ ಯಾವ್ದೋ ಒಂದು ಸೋರ್ಸ್ ಇಂದ ಏನ್ ಡಾಟಾ ಬಂದಿದೆ, ಅದ್ರ ಮೆರಿಟ್ ಏನು, ಈ ಮೆರಿಟ್ ಏನು, ಇದನ್ನ ಒಂದೇ ಪೇಪರ್ ಅಲ್ಲಿ ಸುಮ್ನೆ ಬರ್ದಿಡ್ತಿದ್ವಿ. ಸೊ ನಮ್ಗೆ ಅಲ್ಲಿ ಎಕ್ಸಾಮ್ಲಿ ಡೈರೆಕ್ಟ್ ನೀನು ವುಮೆನ್ ಮೇಲೆ ಒಂದು ಎಸ್ಸೆ ಬರೆಯಪ್ಪ ಅಂತ ಕೇಳೋದಿಲ್ಲ. ಸೊ ನಮ್ಗೆ ಇದು ಡಾಟಾ ಇತ್ತು ಅಂದ್ರೆ ನಾವು ಏನಂದ್ರೆ ಅದು ಎಕ್ಸಾಮ್ಗೆ ಅಲ್ಲಿ ಹೇಳಿರೋ ನಾವು ಡಾಟಾನ ಕರೆಕ್ಟ್ ರೆಡಿ ಮಾಡ್ಕೊಂಡು ಅಲ್ಲಿ ಚೆನ್ನಾಗಿ ನಮ್ನ ಎಕ್ಸ್ಪ್ರೆಸ್ ಮಾಡಿದ್ವಿ. ಈ ತರ ಒಂದ್ 15 A4 ಶೀಟ್ ಅಲ್ಲಿ 15 ಎಸ್ಸೆ ಮುಗಿದ್ ಬಿಡುತ್ತೆ ನಿಮ್ಗೆ ಎಲ್ಲದರದ್ದು ಒಂದು. ಮತ್ತೆ ಎಸ್ಸೆ ಬರಿಬೇಕಾದ್ರೆ ನೀವು ಗ್ರಾಫಿಕಲ್ ಎಷ್ಟು ರಿಪ್ರೆಸೆಂಟೇಶನ್ ಚೆನ್ನಾಗಿ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಮಾರ್ಕ್ಸ್ ಚೆನ್ನಾಗ್ ಬರುತ್ತೆ. ಗ್ರಾಫಿಕಲ್ ರಿಪ್ರೆಸೆಂಟೇಶನ್ ನನ್ ಪ್ರಕಾರ ಇದ್ರೆ ಚೆನ್ನಾಗ್ ಬರುತ್ತೆ ಮಾರ್ಕ್ಸು. ಮತ್ತೆ ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು ಅವಾಗ ಹೇಳಿದೆ ನ್ಯೂಸ್ ಪೇಪರ್ ವರ್ಕ್ಔಟ್ ಮಾಡ್ತಿದ್ವಿ. ಜಸ್ಟ್ ಒಂದ್ ಪ್ಯಾರಾಗ್ರಾಫ್ ತಗೊಂಡು ಅಲ್ಲೇ ನ್ಯೂಸ್ ಪೇಪರ್ ಮೇಲೆ ಇವಾಗ ಐಂಡ್ ಅಂತ ಬಂದ್ರೆ ಅಲ್ಲೇ ಮತ್ತು ಅಂತ ಬರೆಯೋದು, ಅದರ್ ಅಂದ್ರೆ ಬೇರೆ ಬರೆಯೋದು, ಐಡಿಯಾ ಬಂದ್ರೆ ಉಪಾಯ ಅಂತ ಬರೆಯೋದು. ಅಲ್ಲೇ ಆತರ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಒಂದು ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ. ಸೊ ವೊಕ್ಯಾಬ್ಯುಲರಿ ಜಾಸ್ತಿ ಆದಾಗ ಗ್ರಾಮರ್ ಆಟೋಮೆಟಿಕಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಏನ್ ಆಗೋದಿಲ್ಲ. ಟ್ರಾನ್ಸ್ಲೇಷನ್ ಪ್ರಿಸೈಸ್ ಅಂದ್ರೆ ನಾರ್ಮಲಿ ಎಲ್ರಿಗೂ ಗೊತ್ತಾಗುತ್ತೆ, ಒಂದು 90 ವರ್ಡ್ಸ್ ಇದ್ರೆ 30 ವರ್ಡ್ ರಿಡ್ಯೂಸ್ ಮಾಡಿ ಬರ್ಬೇಕು. ಅಂದ್ರೆ ಅದು ಪ್ರಿಸೈಸ್ ಅಲ್ಲಿ ಅದೇ ಅದು ಏನ್ ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ ಅವೇ ವರ್ಡ್ಸ್ ಅಂತ ಇರಬಾರ್ದು. ಅದು ಏನ್ ಥೀಮ್ ಇರುತ್ತಲ್ಲ, ಥೀಮ್ ಇದ್ರೆ ಸಾಕು. ಅದು ಒಂದು ಟೈಟಲ್ ಕೊಟ್ರೆ, ಚೆನ್ನಾಗಿರೋ ಟೈಟಲ್ ಕೊಟ್ರೆ ನಮ್ಗೆ ಮಾರ್ಕ್ಸ್ ಬರುತ್ತೆ ಫಸ್ಟ್ ಪೇಪರ್ ಅಲ್ಲಿ. ಸೆಕೆಂಡ್ ಪೇಪರ್ ನಾವೇನಂದ್ರೆ ಎಲ್ರು ಏನಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ, ಬಟ್ ಹೆಂಗ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಸೊ ನಾವೇನ್ ಮಾಡೋದು ಅಂದ್ರೆ ಯಾವ್ದೇ ಒಂದು ಸಬ್ಜೆಕ್ಟ್ ಓದ್ಬೇಕಾದ್ರೆ ಅದ್ರ ಬಗ್ಗೆ ಫಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಿದ್ವಿ. ನಮ್ದು ಬೇಸಿಕಲಿ 100% ಕ್ವಶನ್ ಪೇಪರ್ ರೀಡಿಂಗು. ಜಾಸ್ತಿ ಔಟ್ ಆಫ್ ಸಿಲೆಬಸ್ ಏನ್ ಓದ್ಬೇಕು, ಕ್ವಶನ್ ಪೇಪರ್ ಅಲ್ಲಿ ಯಾವ್ದೋ ಒಂದು ಕ್ವಶನ್ ಬಂತು. ಸೊ ನಾವು ಅದು ಕ್ವಶನ್ ಪೇಪರ್ ಅಂತ ಪರವಾಗಿ ರೆಡಿ ಮಾಡೋದಂದ್ರೆ, ಈಗ ನಾವು ಸಬ್ಜೆಕ್ಟ್ ಓದ್ತಾ ಇದ್ರೆ ಅದು ನಮ್ಗೆ ಇದು ಇಂಪಾರ್ಟೆಂಟ್ ಅಪ್ಪ, ಇದು ಇಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಾನ್ ಫಸ್ಟ್ ಪ್ರಿಫರೆನ್ಸ್ ಓದೋದಕ್ಕೆ ಕ್ವಶನ್ ಪೇಪರ್ ಬೇಸ್ಡ್ ರೀಡಿಂಗ್ ಯಾರ್ದಿರುತ್ತೋ ಅವ್ರು ವಿದಿನ್ 6 to 7 ಮಂತ್ಸ್ ಅಲ್ಲಿ ಕ್ಲಿಯರ್ ಆಗ್ತಾರೆ. ನಾವು ಸುಮ್ನೆ ಓದ್ತಾ ಹೋದ್ರೆ ನಾವು ಓದಿರೋದೊಂದಿರುತ್ತೆ, ಬಟ್ ಕ್ವಶನ್ ಬೇರೆ ಕಡೆ ಇರುತ್ತೆ, ಬೇರೆ ಬಂದಿರುತ್ತೆ. ಮತ್ತೆ ನಾನು ಇಂಪಾರ್ಟೆನ್ಸ್ ಯಾವ್ದು ಕೊಡ್ತೀನಿ ಅಂದ್ರೆ ಟೆಸ್ಟ್ ಸೀರೀಸು. ವೀಕ್ಲಿ ಯಾರು ಟೆಸ್ಟ್ ಸೀರೀಸ್ ತಗೋತಾರೆ ಅವರು ಬೇಗ ಕ್ಲಿಯರ್ ಆಗುತ್ತೆ. ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಧಾರವಾಡಲ್ಲಿ ಇದ್ವಿ. ಸೊ ಅಲ್ಲಿ ಟೆಸ್ಟ್ ಸೀರೀಸ್ ಮಾಡ್ತಿದ್ರಲ್ಲ, ನೀವು ಅನ್ಅಕಾಡೆಮಿ ಮಾಡ್ತಿತ್ತು, ಮತ್ತೆ ಆಫ್ಲೈನ್ ಟೆಸ್ಟ್ ಇರುತ್ತು. ನಾನು ಒಂದ್ ಕಡೆ ಬರೀತಿದ್ದೆ, ನಮ್ ಬ್ರದರ್ ಒಂದ್ ಕಡೆ ಬರೀತಿದ್ರು. ಮತ್ತೆ ಅದನ್ನ ಮತ್ತೆ ರೂಮಿಗೆ ಬಂದು ಮತ್ತೆ ಸೇಮ್ ಎಕ್ಸಾಮ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಪೇಪರ್ ಎಕ್ಸ್ಚೇಂಜ್ ಮಾಡಿ ನಾವು ಬರೀತಿದ್ವಿ. ಅವಾಗ ಏನ್ ಮಾಡ್ತಿದ್ವಿ, ನಾವು ಎಲ್ಲಿ ತಪ್ಪು ಮಾಡ್ತಿದೀವಪ್ಪ, ನಾವು ಓದಿದ್ರು ಇದು ಯಾಕೆ ತಪ್ಪಾಗ್ತಿದೆ ಈ ತರ ಅನಾಲಿಸಿಸ್ ಮಾಡ್ತಿದ್ವಿ. ಈ ತರ ನಾವು ಇದು ಸಬ್ಜೆಕ್ಟ್ ಓದಿದ್ರು ಯಾಕೆ ತಪ್ಪಾಗ್ತಿದೆ ಅಂತ ಅನಲೈಸಿಸ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟ್ರೆಸ್ ಮಾಡ್ತಿದ್ವಿ ಜಾಸ್ತಿ. ಯಾರು ಕ್ವಶನ್ ಪೇಪರ್ ಬೇಸ್ಡ್ ರೀಡಿಂಗ್ ಮಾಡ್ತಾರೆ ಅವರು. ಸರ್, ಇವಾಗ ಸೆಕೆಂಡ್ ಪೇಪರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನು ನೋಡಿದಾಗ ಸರ್ ಕೆಲವೊಂದು ಏನಾಗ್ತದೆ, ಈ ನಮ್ಮ ಆರ್ಟ್ಸ್ ಬೇಸ್ಡ್ ಅವರಿಗೆ ಮೆಂಟಲ್ ಬಿಲಿಟಿ ಮತ್ತು ಸೈನ್ಸ್ ತುಂಬಾ ಟಫ್ ಆಗುತ್ತೆ. ಈ ಸೈನ್ಸ್ ಬೇಸ್ಡ್ ಅವರಿಗೆ ಹಿಸ್ಟ್ರಿ, ಪೊಲಿಟಿ ಇವೆಲ್ಲ ಟಫ್ ಆಗುತ್ತೆ. ಸೊ ಇವೆರಡನ್ನು ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಬೇಕು ಹುಡುಗರು? ಬ್ಯಾಲೆನ್ಸ್ ಅಂದ್ರೆ ಇವಾಗ ನೋಡಿ, ಟಫ್ ಯಾವ್ದಾಗುತ್ತೆ ಅದಕ್ಕೆ ಮೇನ್ಲಿ ಸೊಲ್ಯೂಷನ್ ಇಸ್ ರಿವಿಷನ್. ಎಷ್ಟು ನಮ್ಗೆ ಯಾವ್ದು ಟಫ್ ಆಗ್ತಿದೆ ಅದ ಜಾಸ್ತಿ ರಿವೈಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅದೇನು ದೊಡ್ಡ ಸಬ್ಜೆಕ್ಟ್ ಏನಿಲ್ಲ. 10th ವರೆಗೂ ಎಲ್ಲರೂ ಸೈನ್ಸ್ ಓದಿರ್ತಾರೆ. ಸ್ವಲ್ಪ ಒಂದು 2 years ಗ್ಯಾಪ್ ಆಗಿರುತ್ತೆ ಅಷ್ಟೇ. ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಹಿಸ್ಟ್ರಿದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಏನಂದ್ರೆ ನೆನ್ಪಿರೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ರಿವೈಸ್ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಒಂದು 1 month 2 months ಹೋಗುತ್ತೆ. ಆಮೇಲೆ ನಮ್ದು ಹೇಗ್ ರಿವೈಸ್ ಮಾಡ್ಕೊಳ್ತಾ ಹೋದ್ರೆ 1 day ಅಲ್ಲಿ 1 ಸಬ್ಜೆಕ್ಟ್ ಮುಗಿಸ್ಬೋದು. ಸೊ ನಾನೇನ್ ಸ್ಟ್ರೆಸ್ ಮಾಡೋದಂದ್ರೆ ಯಾವ್ದು ಟಫ್ ಆಗಲ್ಲ. ಟಫ್ ಆದ್ರೆ ಎಲ್ಲ ರಿವಿಷನ್ ಮಾಡ್ಬೇಕು. ಎಷ್ಟು ರಿವೈಸ್ ಮಾಡ್ತೀವಿ ಅಷ್ಟು ನಮ್ಗೆ ಚೆನ್ನಾಗಿರುತ್ತೆ. ಸರ್ ಕೇಳಿಸ್ಲಿಲ್ಲ ಸಾರಿ. ಅಲ್ಲ ಯಾವ್ದಾದ್ರು ಒಂದೇ ಸಬ್ಜೆಕ್ಟ್ ಒಂದ್ ಎರಡು ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡೋಣ, ಇದನ್ನ ಜಾಸ್ತಿ ಓದ್ಕೊಂಡ್ಬಿಡೋಣ, ಇದರಿಂದ ಬರೋ ಕ್ವಶನ್ಸ್ ಬಾಳ್ ಬರ್ತವೆ. ಏನು ಗೊತ್ತಾ, ಕ್ವಶನ್ ಪೇಪರ್ ನೋಡಿರ್ತೀವಿ, ಓ ಸರಿ ಪಾಲಿಟಿ ಜಾಸ್ತಿ ಬಂದಿದೆ, ನಾನು ಪಾಲಿಟಿನ ಸ್ಟ್ರೆಸ್ ಮಾಡ್ಬೇಕು ಅನ್ಕೊಂತೀವಿ, ಬಟ್ ನೆಕ್ಸ್ಟ್ ಜಿಯೋಗ್ರಫಿ ಜಾಸ್ತಿ ಬರುತ್ತೆ. ಸೊ ಅವ್ 4 ಸಬ್ಜೆಕ್ಟ್ ಏನ್ ಸಬ್ಜೆಕ್ಟ್ಸ್ ಇದಾವಲ್ಲ ಎಲ್ಲಾ ಜಾಸ್ತಿ, ಎಲ್ಲಾ ಇಂಪಾರ್ಟೆಂಟು, ನಾವ್ ಎಲ್ಲದಕ್ಕೂ ಅಷ್ಟೇ ಟೈಮ್ ಕೊಡ್ಬೇಕು, ಅಷ್ಟೇ ಚೆನ್ನಾಗಿ ಓದ್ಬೇಕು. ಅಂದ್ರೆ ಈ ಒಂದೇ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದೆ ನಮ್ಗೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಮತ್ತೆ ಮತ್ತೆ ಮಾರ್ಕ್ಸ್ ಕಳ್ಕೋಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಎಲ್ಲಾ ಸಬ್ಜೆಕ್ಟ್ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ಈಕ್ವಲಿ ಓದ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ ಎಕ್ಸಾಮ್. ಎಸ್ ಎಸ್ ಸೂಪರ್ ಸೂಪರ್. ಓಕೆ ಸರ್, ಈಗ ಹೇಗ ಅನಿಸ್ತಿದೆ ಸರ್ ನಿಮಗೆ? ಯಾಕಂದ್ರೆ ಪಿ ಎಸ್ ಐ ಅಂದ್ರೆ ಅದೊಂದು ಕದರೆ ಬೇರೆ, ಎಲ್ಲರೂ ನಿಮ್ಮನ್ನ ನೀವು ಕೊಡುವ ಗೌರವನೇ ಬೇರೆ, ನಿಮ್ಗೆ ಹೆಂಗ ಅನ್ಸುತ್ತೆ? ವಿ ಆರ್ ರಿಯಲಿ ಫೀಲಿಂಗ್ ಪ್ರೌಡ್. ನಮ್ದು ಫ್ಯಾಮಿಲಿಯನ್ನು ಬಹಳ ಪ್ರೌಡ್ ಫೀಲ್ ಆಗ್ತಿದೆ. ನಮ್ಮ ಊರಲ್ಲೇ ಯಾರು ಒಂದೇ ಫ್ಯಾಮಿಲಿಯಲ್ಲಿ ಅಥವಾ ನಾವು ಸಿವಿಲ್ ಪಿ ಎಸ್ ಐ ಯಾರು ಆಗಿಲ್ಲ, ನಾವೇ ಫಸ್ಟ್. ಸೊ ರಿಯಲಿ ಎಲ್ಲ ನೋಡಿದ್ರೆ ಒಂದ್ ರೆಸ್ಪೆಕ್ಟ್, ಒಂದ್ ರೆಪ್ಯುಟೇಷನ್ ಏನಿದೆ ಸೊಸೈಟಿಯಲ್ಲಿ ಚೆನ್ನಾಗಿರುತ್ತೆ, ಜಾಬ್ ಚೆನ್ನಾಗಿದೆ. ಕೆಲವೊಬ್ರು ಏನೇನೋ ಹೇಳ್ಬೋದು, ಬಟ್ ಐ ರಿಯಲಿ ಫೀಲ್ ಪ್ರೌಡ್ ಆಫ್ ದಿಸ್ ಜಾಬ್. ಎಸ್ ಸೂಪರ್ ಸೂಪರ್ ಸರ್. ಸರ್ ಇವಾಗ ಜಿಕೆ ಆದ್ರೆ ಸರ್ ಒಂದು ಇದೇ ಬುಕ್ಸ್ ಓದ್ಕೋತೀವಿ, ಇದೇ ಬುಕ್ಸ್ ಓದ್ಕೋತೀವಿ ಅಂತ ಕಾಮನ್ ಆಗಿ ನಮ್ಗೆ ಸಿಗುತ್ತೆ ಸರ್. ಸರ್ ಕರೆಂಟ್ ಅಫೇರ್ಸ್ ನ ಹೆಂಗೆ ಎಲ್ಲಾ ಕವರ್ ಮಾಡಕ್ ಆಗಲ್ಲ ಸರ್? ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಸರ್ ಆತ ಏನ್ ಮಾಡ್ತಾನಂದ್ರೆ ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಪಾಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೇಳ್ತಾನೆ, ಸೈನ್ಸ್ ಅಂಡ್ ಟೆಕ್ ಕೇಳ್ತಾನೆ, ಆಮೇಲೆ ಪ್ರೋಗ್ರಾಮ್ಸ್ ಅಂಡ್ ಪ್ಲಾನ್ಸ್ ಕೇಳ್ತಾನೆ, ಸೊ ಇವೆಂಟ್ಸ್ ಗಳು ಕೇಳ್ತಾನೆ, ಕೆಲವು ಫ್ಯಾಕ್ಟ್ಸ್ ಕೇಳ್ತಾನೆ. ಇವನ್ನೆಲ್ಲ ಹೆಂಗ್ ಸರ್ ಕವರ್ ಮಾಡ್ಕೊಳಕ್ ಆಗತ್ತೆ? ಹೇಗೆ ಹೆಂಗಂತಂದ್ರೆ ಇವಾಗ ಜಿ ಕೆ ರಿಲೇಟೆಡ್ ನೀವು ಆ ಬುಕ್ ಓದ್ಬೇಕು ಅಂದ್ರೆ ಯೂಶುವಲಿ ನಾನು ನಮ್ ಬ್ರದರ್ ಜಿ ಕೆ ರಿಲೇಟೆಡ್ ಯಾವ್ದು ಬುಕ್ಕೇ ಓದಿಲ್ಲ. ಆಕ್ಚುಲಿ ಏನು ಗೊತ್ತಾ, ಕ್ವಶನ್ ಪೇಪರ್, ಕ್ವಶನ್ ನಾನು ಹೇಳಿದಲ್ಲ, ಕ್ವಶನ್ ಪೇಪರ್ ನಮ್ ಬೇಸ್ ಕ್ವಶನ್ ಪೇಪರ್ ರೀಡಿಂಗು. ಓ ಈ ಸರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಳಿದ್ದಾರೆ, ಸೊ ಅದರಲ್ಲಿ ಲಿಸ್ಟ್ ಔಟ್ ಮಾಡೋದು. ಸೊ ಈ ಕ್ವಶನ್ ಪೇಪರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಾವು ಓನ್ಲಿ ಪಿ ಎಸ್ ಐ ಓದ್ತಿದ್ವು ಅಂದ್ರೆ ಓನ್ಲಿ ಪಿ ಎಸ್ ಐ ಕ್ವಶನ್ ಓದ್ತಿದ್ದಿಲ್ಲ. ಯಾವ ಎಕ್ಸಾಮ್ ಬಿಟ್ರು ಎಲ್ಲಾ ಎಕ್ಸಾಮ್ ಹಾಕ್ತಿದ್ವಿ. ಆ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರೆ ಆ ಕೇಳಿರೋದಂತ ಇದ್ರಲ್ಲಿ ಅದನ್ನ ಜಿ ಕೆ ನಾವೇ ಒಂದು ನೋಟ್ಸ್ ರೆಡಿ ಮಾಡಿದ್ವಿ. ಎಲ್ಲಾ ಎಕ್ಸಾಮ್ ಅಲ್ಲಿ ಜಿ ಕೆ ಯಾವ ಕ್ವಶನ್ ಬರುತ್ತೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ರಿಲೇಟೆಡ್ ಎಲ್ಲ ರೆಡಿ ಮಾಡಿದ್ವಿ. ಸೊ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಇವಾಗ ಯೂಶುವಲಿ ಏನಾಗ್ತಿದೆ ಅಂದ್ರೆ ಎಲ್ಲಾ ಸ್ವಲ್ಪ ಆನ್ಲೈನ್ ಸೋರ್ಸಸ್ ರೆಫರ್ ಮಾಡ್ತಿದ್ದಾರೆ ಇವಾಗ ಕೆ ಎಸ್ ಪಿ ದವರು. ಸೊ ನಾವು ಏನಂತಂದ್ರೆ ಒಂದು ಯಾವ್ದಾದ್ರು ಒಂದು ಮ್ಯಾಗಝಿನ್ ಕಂಟಿನ್ಯೂಸ್ ಇಟ್ಕೋಬೇಕು, ಅಂದ್ರೆ ಒಂದು ನ್ಯೂಸ್ ಪೇಪರ್ ಓದ್ಬೇಕು. ಮತ್ ಬೆಸ್ಟ್ ಐ ಪ್ರಿಫರ್ ಜಿ ಕೆ ಟುಡೇ ಅಂತ ವೆಬ್ಸೈಟ್ ಇದೆ ಒಂದು, ಅದರಲ್ಲಿ ಡೈಲಿ ಒಂದು 5 ಕ್ವಶನ್ ಬರುತ್ತೆ, ಅದಿಷ್ಟು ಸಾಲ್ವ್ ಮಾಡ್ಬೇಕು. ಹಾಗೆ ಮತ್ತೆ ಇಲ್ಲಿ ಅನ್ಅಕಾಡೆಮಿ ಮತ್ತೆ ನಿಮ್ ಅನ್ಅಕಾಡೆಮಿಯಲ್ಲೆಲ್ಲ ಡಿಸ್ಕಸ್ ಮಾಡ್ತಿದ್ರಲ್ಲ ಕ್ವಶನ್, ನಾವು ಡೈಲಿ ಅಂದ್ರೆ ಸುಮ್ನೆ ಊಟ ಮಾಡ್ತಿರ್ಬೇಕಾದ್ರೆ ಸುಮ್ನೆ ಊಟ ಮಾಡೋದೇನಕ್ಕಪ್ಪ, ಲೈವ್ ಸೆಷನ್ ನಡೀತಿರುತ್ತೆ ಒಂದ್ ಕರೆಂಟ್ ಅಫೇರ್ಸ್ ಮೇಲೆ, ಕರೆಂಟ್ ಅಫೇರ್ಸ್ ನೋಡ್ತಿದ್ವಿ. ಅದು ಯಾವಾಗ ಅಂದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ನೆನಪಾಗೋದು, ನಾವು ಊಟ ಮಾಡ್ತಕ್ಕ ನಾವು ನೋಡಿದ್ವಿ ಅನ್ಅಕಾಡೆಮಿಯಲ್ಲಿ ಆ ತರ ಅಂತ. ಸೊ ಇದಿಷ್ಟು ಸಾಲ್ವ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮ್ ಕ್ಲಿಯರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಏನ್ ಜಾಸ್ತಿ ಹೆದರೋದು ಏನ್ ಬೇಕಾಗಿಲ್ಲ. ಸ್ವಲ್ಪ ನ್ಯೂಸ್ ಪೇಪರ್ ಮತ್ತೆ ಸ್ವಲ್ಪ ಆನ್ಲೈನ್ ವೆಬ್ಸೈಟ್ ನೋಡಿ ಹಾಗೆ ಸಾಲ್ವ್ ಮಾಡ್ಕೊಳ್ತಾ ಇರ್ಬೇಕು ಡೈಲಿ ಕ್ವಶನ್. ಓಕೆ ಓಕೆ ಸರ್, ಇವಾಗ ನಮ್ಮ ಹುಡುಗರಿಗೆ ಹೇಗಂದ್ರೆ ಒಂಥರ ಇವಾಗ ಮುಗಿಸಿದ ತಕ್ಷಣ ಎಕ್ಸಾಮ್ ಬರೋ ತಕ್ಷಣ ಜಾಬ್ ಆಗ್ಬೇಕು, ಪಿ ಎಸ್ ಐ ಆಗ್ಬಿಡ್ಬೇಕು ನಾನು ಸರ್. ಫಸ್ಟ್ ಅಟೆಂಪ್ಟ್ ಆಗಲ್ಲ, ಕೆಲವೊಬ್ರು ತುಂಬಾ ಫೀಲ್ ಹೋಗ್ತಾರೆ, ಸೆಕೆಂಡ್ ಅಟೆಂಪ್ಟ್ ಆಗಲ್ಲ, ತುಂಬಾ ಫೀಲ್ ಹೋಗ್ತಾರೆ, ಕೆಲವೊಬ್ರು ಲಗೇಜ್ ಪ್ಯಾಕ್ ಮಾಡ್ಕೊಂಡು ವಾಪಸ್ ಹೋಗಿರೋ ಉದಾಹರಣೆಗಳನ್ನು ನಾವು ತುಂಬಾ ನೋಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಹೇಗ ಅನ್ಸುತ್ತೆ? ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಗೊತ್ತಾ, ನಾವೇನಂದ್ರೆ ನಮ್ದು 100% ಏನದೆ, ನಮ್ದು 100% ಸಕ್ಸಸ್ ಆಗ್ಲಿಲ್ಲಪ್ಪ, ನಮ್ದು ಎಲ್ಲೇ ಹೋಗಿದೆ ಮೆಂಟಲ್ ಎಬಿಲಿಟಿ ಆಗಿದೆ, ಮೆಂಟಲ್ ಮಾಡ್ಕೊಡೋಣ ಅಂತ ಪ್ರತಿ ಸರಿ ನಮ್ಮನ್ನ ನಾವೇ ಇನ್ಸ್ಪಿರೇಷನ್ ಮಾಡ್ಕೋಬೇಕು. ಅಂದ್ರೇನೆ ಎಕ್ಸಾಮ್ ಆಗ್ಲಿ, ಇದು ಏನಂದ್ರೆ ಸಿವಿಲ್ ಸರ್ವಿಸ್ ಹೇಗಂದ್ರೆ ಕೆಲವೊಬ್ರಿಗೆ ಬೇಗ ಸಕ್ಸಸ್ ಸಿಗುತ್ತೆ, ಕೆಲವೊಬ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾವು ಯಾವಾಗೂ ಮೋಟಿವೇಟ್ ಮಾಡ್ಕೋಬಾರ್ದು, ನಮ್ಮನ್ನ ನಾವು ಇನ್ಸ್ಪಿರೇಷನ್ ಮಾಡ್ಕೊಡ್ತೇವೆ. ಎಸ್ ನಾ ಆಡ್ತೀನಪ್ಪ, ನಾನು 100% ನಾನು ಕೊಡ್ತೀನಿ, ದೇವ್ರ ಇದಾನೆ ನನ್ ಜೊತೆ ಅಂತ. ಡೈಲಿ ನಾವು ಅಬ್ದುಲ್ ಕಲಾಂ ಸರ್ ಹೇಳಿದ್ರು, ಡೂ ಇಟ್, ಐ ವಿಲ್ ಡೂ ಇಟ್ ಡೆಫಿನೆಟ್ಲಿ. ಈ ತರ ಒಂದು 5 ಪಾಯಿಂಟ್ಸ್ ಇದೆ, ಡೆಫಿನೆಟ್ಲಿ ಐ ವಿಲ್ ರೀಚ್ ಮೈ ಗೋಲ್. ಈ ತರ ಡೈಲಿ ನಾವು ಮೆಡಿಟೇಷನ್ ಮಾಡಬೇಕು ಹೇಳ್ಕೊತಿದ್ವಿ. ಎಸ್ ನಾನ್ ಮಾಡ್ತೀನಿ, ನಾನ್ ಮಾಡೇ ಮಾಡ್ತೀನಿ. ಈ ತರ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ತಿದ್ರೆ ಡೈಲಿ ಏನ್ ಪ್ರಾಬ್ಲಮ್ ಆಗೋದಿಲ್ಲ, ಆರಾಮ್ ಕ್ಲಿಯರ್ ಆಗುತ್ತೆ. ಯಾರಿಗೂ 1 ವರ್ಷ ಆಯ್ತು, ಕೆಲವೊಬ್ಬರಿಗೆ 2 ವರ್ಷ ಆಯ್ತು ಅಂತ ಈ ತರ ಯಾರು ಡಿಮೋಟಿವೇಟ್ ಮಾಡ್ಕೋಬೇಡಿ. ಎಲ್ರಿಗೂ ಸಕ್ಸಸ್ ಸಿಗುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕು. ಎಸ್ ಎಸ್ ಓಕೆ ಸರ್. ಸರ್ ಈಗ ತಾನೇ ಈಗ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ನೀವು ಯಾವ ತರ ನಿಮ್ಮ ಸಲಹೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ ಮೋಟಿವೇಶನಲ್ಲಿ? ಮೋಟಿವೇಶನಲ್ಲಿ ಅಂದ್ರೆ ಕೆಲವೊಬ್ರು ದೊಡ್ಡ ವ್ಯಕ್ತಿ ಹೇಳ್ತಾರೆ, ಡೋಂಟ್ ಬಿ ಅಫ್ರೇಡ್ ಟು ಗಿವ್ ಅಪ್ ಫಾರ್ ದಿ ಗುಡ್, ಟು ಗೋ ಫಾರ್ ಗಿಟ್ ಅಂತಾರೆ. ಸರ್ ಕೇಳಿಸ್ತಾ ಇದೆಯಾ? ಇವಾಗಿಂದ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳ್ತಾ ಅಂದ್ರೆ, ಎಲ್ಲರೂ ಸ್ಮಾರ್ಟ್ ವರ್ಕ್ ಮಾಡಿ. ಜಾಸ್ತಿ ಓದ್ಬೇಕು ಜಾಸ್ತಿ ಓದ್ಬೇಕು ಇದು ಓದ್ಬೇಕು ಓದ್ಬೇಕು ಅಂತ ಏನ್ ಮಾಡ್ಬೇಡಿ. ಇನ್ನೊಂದೇನ್ ಮಿಸ್ ಮಾಡ್ದ ಅಂದ್ರೆ ನಾನು ಸೆಲ್ಫ್ ನೋಟ್ ಪ್ರಿಪರೇಷನ್ ಯಾವಾಗ್ಲೂ ಬೇಕು. ನಿಮ್ದು ನೋಟ್ಸ್ ನೀವು ಪ್ರಿಪೇರ್ ಮಾಡಿ, ಅದೇ ರಿವೈಸ್ ಮಾಡ್ಕೊತೀವಿ. ಮಾರ್ಕ್ ಅಲ್ಲಿ ಈ ಒಂದ್ ಎಕ್ಸಾಮ್ ಆದ್ಮೇಲೆ ಒಂದ್ ಬುಕ್ ಬರುತ್ತೆ, ಅವ್ರಿಗೆ ಅನ್ಸುತ್ತೆ ಓ ಈ ಬುಕ್ ಇಂದ ಜಾಸ್ತಿ ಕ್ವಶನ್ ಬಂದ್ರೆ ಇನ್ನಿದು ಓದ್ಬೇಕು. ಹಾಗೇನಿಲ್ಲ, ನಿಮ್ದು ನೋಟ್ಸ್ ಪ್ರಿಪೇರ್ ಮಾಡಿದ್ರೆ ಅದೇ ರಿವೈಸ್ ಮಾಡ್ಕೊತ ಹೋಗ್ಬೇಕು, ಮತ್ತೆ ಕ್ವಶನ್ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಕ್ವಶನ್ ಪೇಪರ್ ರೀಡಿಂಗ್ ಮಾಡಿದ್ರೆ ಇವಾಗ ಯಾವ್ದೋ ಒಂದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆ, ಅದನ್ನ ನಿಮ್ಮ ನೋಟ್ಸ್ ಅಪ್ಡೇಟ್ ಮಾಡ್ಕೋಬೇಕು. ಅದ್ರ ಮೇಲೆ ನೀವು ಸ್ಟಡಿ ಮಾಡ್ಬೇಕು. ಈ ಔಟ್ ಆಫ್ ಸಿಲೆಬಸ್ ಇದೆಲ್ಲ, ಇದ್ರ ಬಗ್ಗೆ ನಾನು ತಿಳ್ಕೋಬೇಕಪ್ಪ ಅಂತ ಈ ತರ ಸ್ಟಿದ್ರೆ ಸಕ್ಸಸ್ ಬೇಗ ಆಗುತ್ತೆ. ಪ್ಲಸ್ ನಾನು ಮೇನ್ಲಿ ಏನ್ ಸ್ಟ್ರೆಸ್ ಮಾಡೋದು ಅಂದ್ರೆ ಕ್ವಶನ್ ಪೇಪರ್ ರೀಡಿಂಗ್ ಎಲ್ಲಾ ಎಕ್ಸಾಮ್ ಬರೀತಾ ಹೋಗ್ಬೇಕು. ನಾನ್ PSI ಪ್ರಿಪೇರ್ ಆಗ್ತಿದ್ದೇನೆ ಅಂದ್ರೆ ಒಂದೇ PSI ಅಷ್ಟೇ ಎಕ್ಸಾಮ್ ಬರೀತಲ್ಲ, FDA ಬರೀಬೇಕು, SDನೇ ಬರೀಬೇಕು, PC ಬರೀಬೇಕು, ಮತ್ತೆ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಬರುತ್ತೆ. ಎಲ್ಲಾ ಎಕ್ಸಾಮ್ ಬರೀತಾರೆ. ಸರ್ ನಿಮ್ಮ ಬಿಸಿ ಇದ್ರು ಕೂಡ ನಿಮ್ಮ ಟೈಮ್ ನಮ್ಮ ಅನ್ಅಕಾಡೆಮಿಗೆ ಕೊಟ್ಟಿದ್ದಕ್ಕೆ ನಮ್ಮ ಅನ್ಅಕಾಡೆಮಿ ವತಿಯಿಂದ ಸೊ ನಿಮಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಸೊ ಇವತ್ತಿನ ನನ್ನಿಂದ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟೇ ನಮ್ಗೆ ಖುಷಿ. ನಮ್ಮಗೋಸ್ಕರ ಎಷ್ಟೋ ಟ್ರೈ ಮಾಡ್ತಿರ್ತಾರೆ, ನಮ್ಗೆ ಯಾರು ಗೈಡೆನ್ಸ್ ಇದ್ದಿಲ್ಲ, ಅವ್ರಿಗೆ ಸ್ವಲ್ಪ ಗೈಡ್ ಮಾಡಿ ಅವರು ಕೇರ್ ಮಾಡ್ಲಿ ಅಂತ. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಒಳ್ಳೆಯ ಗುಣ ಮತ್ತು ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಆದಷ್ಟು ನಮ್ಮ ರೇವಣ ಸಿದ್ದಪ್ಪ ಸರ್ ಆದಷ್ಟು IPS ಆಗ್ಲಿ ಅಂತ ಸೊ ವಿದ್ಯಾರ್ಥಿಗಳು ಮತ್ತು ನಾವು ಬಯಸ್ತೀವಿ ಸರ್. ಓಕೆ, ಸೊ ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ನಂದು ಇನ್ನೂ ಸೆಂಟ್ರಲ್ ಲೆವೆಲ್ ನಲ್ಲಿ 2 ಎಕ್ಸಾಮ್ ಕ್ಲಿಯರ್ ಆಗಿದೆ. UPSC ಸೂಪರ್ ಅದು ಕ್ಲಿಯರ್ ಆಗಿದೆ. ಎಲ್ಲ ಅಂದ್ರೆ ಇದು ಎಷ್ಟು ಅಂದ್ರೆ ಕ್ವಶನ್ ಪೇಪರ್ ಬೇಸ್ ರೀಡಿಂಗ್ ಮಾಡಿದ್ವಿ. ಕ್ವಶನ್ ಪೇಪರ್ ಮೆಸೇಜ್ ಏನಂದ್ರೆ revision, it's a key success. Yes sir. Okay sir, thank you sir, thank you so much. Okay ಆತ್ಮೀಯರೇ, ಮತ್ತೆ ನಾಳೆ 8 ಗಂಟೆಗೆ ಮತ್ತೆ ಇನ್ನೊಬ್ಬ ಟಾಪರ್ ಜೊತೆಗೆ ನಾವು ನಿಮಗೆ ಭೇಟಿ ಆಗ್ತಾ ಇದ್ವಿ. ಸೊ thank you so much sir. ಧನ್ಯವಾದಗಳು ನಿಮಗೂ ಅನ್ಅಕಾಡೆಮಿ ವತಿಯಿಂದ. thank you so much sir. ನಮ್ಮಂತ ವಿದ್ಯಾರ್ಥಿಗಳ ನಮ್ ಕನೆಕ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸರ್.